चक्रम्यस्य भुजाग्रमेत्य ललितं विद्युत्प्रभं राजते शंखो यस्य विराजते करतले संपूर्णचंद्रप्रभः माला यस्य सचंपका सुतिलका साशोकनिरोत्पला सोऽस्मान् पातु षडर्धविक्रमगतिः त्रैलोक्यनाथो हरिः। ब्रह्मांता गुरवः साक्षात् इष्टं दैवं श्रियः पतिः आचार्याः श्रीमदाचार्याः सन्तु मे जन्म जन्मनि। शारदा भववाराशेः पारदा वरदा सता नीरदा बहरेर्ज्ञान सारदा पातु सर्वदा। तपो विद्या विरक्त्यादि सद्गुणौघाकरानहं वादिराज गुरून् वंदे हयग्रीव पदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। स्वस्त्यस्तु सतां अशेष सन्मंगलानि भवन्तु। अथ तौ जातहर्षौ तु वसुदेवसुता उभौ तत्तालवनमुत्सृज्य भूयो भाण्डीरमागतौ। ಸರ್ವೋತ್ತಮನಾದ ಶ್ರೀಕೃಷ್ಣ ಧೀನುಕಾಸುರನನ್ನ ಸಂಹಾರ ಮಾಡಿ ಆ ತಾಲವನದಿಂದ ಮತ್ತೆ ಭಾಂಡೀರವನಕ್ಕೆ ಬಂದ. ಮತ್ತೆ ಭಾಂಡೀರವನಕ್ಕೆ ಬಂದ ಅನ್ನುವ ವ್ಯಾಸರ ಮಾತಿನಿಂದ ನಾವೇನು ಅರ್ಥ ಮಾಡಿಕೊಳ್ಳಬಹುದು ಅಂದರೆ, ಭಾಂಡೀರವನದಲ್ಲೇ ಕೃಷ್ಣ ಬಿಡಾರ ಹೊಡಿದ್ದಾನೆ. ಆಲದ ಮರದ ಬುಡದಲ್ಲೇ ವಾಸ ಮಾಡಿಕೊಂಡು ಕಾಲ ಕಳೀತಾ ಇದ್ದಾನೆ. ಅಲ್ಲಿ ಕುಳಿತು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅಂದರೆ ದುಷ್ಟರ ಸಂಹಾರಕ್ಕೋಸ್ಕರನೇ ಪ್ರತಿಜ್ಞೆ ಮಾಡಿ ಮನೆಯನ್ನು ಬಿಟ್ಟು ಒಂದು ಆಲದ ಮರದ ಬುಡದಲ್ಲಿ ಕೂತು ಆ ಎಲ್ಲ ಸಂಹಾರ ಮಾಡಿದ್ದಾನೆ. ಅಂದರೆ ಒಬ್ಬ ಭಯೋತ್ಪಾದಕರನ್ನ ನಿಗ್ರಹ ಮಾಡಬೇಕಾದ್ರೆ ಈಗ ನಮ್ಮ ಸೈನಿಕರೆಲ್ಲ ಮನೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ತೊರೆದು ಭಾರತದ ಗಡಿಭಾಗದಲ್ಲಿ ಕುಳಿತು ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಇಲ್ಲ, ನನಗೆ ಆ ನಾಲೆಡ್ಜ್ ಇದೆ, ಇನ್ನೊಬ್ರು ಕೈಯಲ್ಲಿ ಕೆಲಸ ಮಾಡಿಸ್ತೀನಿ ಅಂತೆಲ್ಲ ಹೇಳಲಿಕ್ಕಾಗುತ್ತಾ? ತಾನೇ ಹೋಗಿ ಅಲ್ಲಿ ನಿಂತು ಬಿಡಾರ ಹೂಡಿ ಮಾಡ್ತಾರೆ. ಡೇರೆಗಳನ್ನ ಹಾಕ್ಕೊಂಡು ಎಲ್ಲ ರೀತಿ ಸುಖಗಳನ್ನೆಲ್ಲ ಬದಿಗಿಟ್ಟು ಆ ರೀತಿಯಾಗಿ ದುಷ್ಟರ ಅತಿಕ್ರಮಣ ಆಗದಿರುವ ಹಾಗೆ ರಕ್ಷಣೆ ಮಾಡ್ತಾರೆ. ಇದೇ ಕೆಲಸ ದೇವರು ಮಾಡಿದ್ದಾನೆ. ಹೆಜ್ಜೆ ಹೆಜ್ಜೆಗೆ ಏನೂ ಸ್ವಾರ್ಥಗಳಿಲ್ಲದೆ ದುಷ್ಟರಾದ ಧೇನುಕಾಸುರ, ಪ್ರಲಂಬಾಸುರ, ವತ್ಸಾಸುರ, ಕೇಶಿ ಮೊದಲಾದ ದೈತ್ಯರನ್ನೆಲ್ಲ ದಮನ ಮಾಡಲಿಕ್ಕೋಸ್ಕರ ಪುನಃ ಭಾಂಡೀರವಾಗತು ಆಲದ ಮರದ ಬುಡದಲ್ಲಿ ಬಂದು ಬಿಡಾರ ಹೂಡಿದ, ಅರಮನೆಗೆ ಹೋಗಿ ಮಲ್ಕೊಂಡ ಅಂತ ಕಥೆ ಬರಲಿಲ್ಲ. ನಾವೊಂದು ಸಣ್ಣ ಕೆಲಸ ಮಾಡಿದ್ರೆ ಉತ್ಸಾಹ ಉಪ್ಪು ಅನ್ಕೊಂಡು ಮನೇಲಿ ಹೋಗಿ ವಿಶ್ರಾಂತಿ ತಗೊಳ್ತೀವಿ. ದೇವರು ಭಾಂಡೀರವನದ ಬುಡಕ್ಕೆ ಬಂದಿದ್ದಾನೆ. ಚಾರಯಂತೋ ವಿವೃದ್ಧಾನಿ ಗೋಧನಾನಿ ಶುಭಾನನೋ ಪೀತಸಸ್ಯ ಪ್ರರೂಢಾನಿ ವೀಕ್ಷಮಾಣೋ ವನಾನಿ ಚ. ದೇವರಿಗೆ ಒಂದೇ ಯೋಚನೆ, ದನ ಹಸು ಕರುಗಳನ್ನ ಈ ಹಳ್ಳಿ ಕಡೆಯಲ್ಲೆಲ್ಲ ಹಾಗೆ ಸಾಯಂಕಾಲ ಹೊತ್ತಾಯ್ತು ಅಂದ್ರೆ ದನ ಕಟ್ಟಕ್ಕೆ ಹೋಗ್ಬೇಕು ಅಂತಾರೆ. ಕೃಷ್ಣನಿಗೆ ಅದೇ ಯೋಚನೆ, ಈ ದನಗಳಿಗೆ ಅಲ್ಲಿ ಆಹಾರ, ಸಮೃದ್ಧಿಯಾದ ಆಹಾರಗಳ ಮತ್ತೆಲ್ಲಿದೆ? ಪ್ರತಿದಿನ ಅನ್ವೇಷಣೆ. ಯಾಕೆಂದ್ರೆ ಇದ್ದ ಹಸುಗಳೇನೋ ನಾಲ್ಕೈದು ಹಸುಗಳಲ್ಲ, ಗರ್ಗ ಸಂಹಿತೆಯ ಪ್ರಕಾರ 54 ಯೂಥ ಗೋಪಿಕಾಸ್ತ್ರೀಯರಿದ್ರಂತೆ, 108 ಯೂಥ ಗೋಪಾಲಕರಿದ್ರಂತೆ. ಒಬ್ಬೊಬ್ಬ ಗೋಪಾಲಕರು 1000 ಹಸುಗಳನ್ನ ಕನಿಷ್ಠ ಪಕ್ಷ ಹೊಂದಿದ್ರಂತೆ. ಒಂದು ಯೂಥ ಅಂದ್ರೆ 10,000 ಕೋಟಿ ಅಂತ ಹೇಳಿದ್ದೇನೆ. ಪುರುಸತ್ತಿದ್ರೆ ಲೆಕ್ಕ ಹಾಕಿ ಎಷ್ಟಿತ್ತು ಆ ಗೋ ಸಂಪತ್ತು ಪರಮಾತ್ಮನ ಬಳಿ. ಅಷ್ಟು ಗೋವುಗಳಿಗೆ ಬೇಕಾದ ಆಹಾರ ಸಿಗಬೇಕು ಅಂದ್ರೆ ಎಷ್ಟು ವಿಶಾಲವಾದ ಮೈದಾನಗಳನ್ನ ಪ್ರತಿದಿನ ಹುಡುಕಬೇಕು. ಅದಕ್ಕೆ ದೇವರೇನು ಉಪಾಯ ಮಾಡ್ತಾ ಇದ್ದ? ಅವನ ಪ್ರತಿಯೊಂದು ಕ್ರಿಯೆಗಳಲ್ಲಿಯೂ ದ್ವಂದ್ವ. ದ್ವಂದ್ವ ಅಂದ್ರೇನು? ಎರಡು ಉದ್ದೇಶ. ಒಂದು, ದುಷ್ಟರನ್ನ ಸಂಹಾರ ಮಾಡಬೇಕು, ಶಿಷ್ಟರಿಗೆ ಒಳ್ಳೇದಾಗಬೇಕು. ತಾಲವನದಲ್ಲಿರುವ ಧೇನುಕಾಸುರನ ಕೊಂದ, ಒಂದು 10 ದಿನಕ್ಕೆ ಮೇವಿನ ವ್ಯವಸ್ಥೆ ಆಯಿತು ಗೋವುಗಳಿಗೆ. ಆಮೇಲೆ ಕಾಳಿಂಗನನ್ನ ಮರ್ದನ ಮಾಡಿದ, ಆ ಪರಿಸರ ಎಲ್ಲ ಗೋವುಗಳಿಗೆ ಮೇವಿಗೆ ಅವಕಾಶ ಆಯಿತು. ಧೇನುಕಾಸುರನನ್ನ ಕೊಂದ, ಒಂದಷ್ಟು ಪರಿಸರ. ಉಗ್ರಾಸುರನನ್ನ ಕೊಂದ, ಅಷ್ಟು ಪರಿಸರ ಮೇವುಗಳಿಗೆ, ಗೋವುಗಳಿಗೆ ಆ ಮೇವಾಯ್ತು. ಹೀಗೆ ಆ ಗೋವುಗಳ ಹಿತಕ್ಕೋಸ್ಕರ ಪರಮಾತ್ಮ ಮಾಡಿದ ವ್ಯಾಪಾರಗಳು ಇದು ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಶ್ರೇಡಯಂತೋ ಪ್ರಗಾಯಂತೋ ಪ್ರಚಿನ್ವಂತೋ ಚ ಪಾದಪಾನ್ ನಾಮಭಿರ್ ವ್ಯಾಹರಂತೋ ಚ ಸವತ್ಸಾಗ ಪರಂತಪೋ. ಎಷ್ಟು ಚೆನ್ನಾಗಿದೆ ನೋಡಿ, ಇದನ್ನೆಲ್ಲ ನಿಧಾನ ಗಮನಿಸಿದ್ರೆ ಕೋಟಿ 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 ಹಸುಗಳಿಗೆ ಕೃಷ್ಣ ನಾಮಕರಣ ಮಾಡಿದ್ದಂತೆ. ಆಯಾ ಕರುಗಳಿಗೆ ನಾಮಕರಣ ಮಾಡಿದ್ದ. ನಾವು ನಾಮಕರಣ ಮಾಡೋದು ದೊಡ್ಡದಲ್ಲ, ಒಂದು ಕೊಟ್ಟಿಗೆಗೆ ಹೋಗ್ಬಿಟ್ಟು ಇದು ವಿಷ್ಣು ದಾಸ ನಾವು ಹೇಳ್ಕೊಂಡು ಮುಟ್ಬಿಟ್ಟು ಹೋಗ್ಬಿಟ್ರೆ ಆ ಹಸುಗಳಿಗೆ ನನ್ನನ್ನೇ ಕೃಷ್ಣ ಕರೀತಾ ಇದ್ದಾನೆ ಅನ್ನೋ ಫೀಲ್ ಹುಟ್ಟಬೇಕು.
ಗೋಮತಿ ಅಂತ ಕರೆದ್ರೆ ಅದೇ ಹಸು ಓಡ್ಕೊಂಡು ಬರ್ತಾ ಇತ್ತಂತೆ. ಅಂದ್ರೆ ಕೃಷ್ಣ ನನ್ನನ್ನೇ ಈ ಶಬ್ದದಿಂದ ಕರಿತಾ ಇದ್ದಾನೆ ಎನ್ನುವ ಜ್ಞಾನವನ್ನ ಗೋವುಗಳಿಗೆ ತುಂಬಿದ್ದ. ಹಾಗಾದ್ರೆ ಅವುಗಳ ಬಗ್ಗೆ ಎಷ್ಟು ದಿನದ ಮೈತ್ರಿ ಹುಟ್ಟಿದೆ ದೇವರಿಗೆ, ಸವತ್ಸಾಹ ಮತ್ತೆ ಕರುಗಳಿಗೆ ಹೆಸರಿಟ್ಟಿದ್ದ ನೋಡಿ. ಅದನ್ನೇ ಹೇಳಿದ್ದಾರೆ, ನಾಮಭಿರ್ ವ್ಯಾಹರಂತೋಚ, ಹೆಸರುಗಳನ್ನ ಹಿಡಿದು ಕರಿತಾ ಇದ್ರು ಗೋವುಗಳನ್ನ. ಏನೋ ಸುಮ್ಮನೆ ದನ ಬಾ ಹಸು ಬಾ ಹಾಗಲ್ಲ, ಸರಿಯಾಗಿ ಅವುಗಳಿಗೆ ಹೆಸರನ್ನಿಟ್ಟು. ಸವತ್ಸಾಹ ಪರಂತಪೋ ನಿರ್ಯೋಗ ಪಾಶೈರ್ ಆಸಕ್ತೋ ಸ್ಕಂದಾಭ್ಯಾಂ ಶುಭಲಕ್ಷಣೋ ವನಮಾಲಾ ಕೃತೋ ರಸ್ಕೋ ಬಾಲಶೃಂಗಾ ವಿವರ್ಷಭೋ. ವಿಶೇಷವಾಗಿ ಆ ಯಾವುದೇ ರೀತಿಯಾದ ಪಾಶಗಳನ್ನು ಹಿಡ್ಕೊಂಡಿದ್ದಾರೆ ಅಂದ್ರೆ ಮೂಗುದಾರ ಇವನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಬಂಧನ ಇಲ್ಲದೆ ಬರ್ತಾ ಇದ್ದು, ಮೂಗುದಾರ ಇತ್ತು ಕೈಯಲ್ಲಿ, ಆದರೆ ಬಂಧನ ಮಾಡುವ ಅಗತ್ಯ ಇರಲಿಲ್ಲ ಗೋವುಗಳಿಗೆ. ವಿಶೇಷವಾಗಿ ತಮ್ಮ ಭುಜಗಳಲ್ಲೇ ಅದನ್ನು ಅಲಂಕಾರ ಮಾಡಿ ಯಾವಾಗಲೂ ಒಂದು ಮೂಗಿದಾರ ಒಂದು ಹಗ್ಗ ಇದನ್ನು ಇಟ್ಕೊಂಡು ಓಡಾಡ್ತಾ ಇದ್ರು. ಕಂಠಕ್ಕೆ ನಿಯಮೇನ ದೇವರು ಪ್ರತಿದಿನ ಒಂದೊಂದು ಚಿಗುರು ತುಳಸಿ ವನಮಾಲೆಗಳನ್ನು ಹಾಕೊಂಡಿದ್ದಾನೆ. ಕಂಠಕ್ಕೆ ಪ್ರತಿದಿನ ಒಂದು ಹೂವಿನ ಮಾಲೆ ಹಾಕೊಳ್ಳೇಬೇಕು, ವನಮಾಲೆಯನ್ನು ಹಾಕೊಳ್ಳೇಬೇಕು. ಮಾಲೆ ಇಲ್ಲದೆ ಖಾಲಿ ಕುತ್ತಿಗೆಯಲ್ಲಿ ಇರಬಾರದು. ಅದೇ ತುಳಸಿ ಮಾಲೆ, ಮಾಂಗಲ್ಯ ಧಾರಣೆ, ಇವತ್ತೆಲ್ಲ ತುಂಬಾ ಸ್ಟೈಲ್, ಕುತ್ತಿಗೆ ಕೈಯಲ್ಲಿ ಕಾಲಲ್ಲಿ ಏನೂ ಇಲ್ಲ ಅಂತ ಆದ್ರೆ ತುಂಬಾ ನಾವು ಚೆನ್ನಾಗಿ ಕಾಣಿಸ್ತೀವಿ ಎನ್ನುವ ಭ್ರಮೆ ಈ ಜಗತ್ತಿನಲ್ಲಿದೆ. ಎಲ್ಲ ಅಲಂಕಾರ ಮಾಡಿಕೊಳ್ಳಬೇಕು. ಬಾಲಶೃಂಗ ವಿವರ್ಷಭೋ, ಬಾಲಶೃಂಗೋ ಅಂದ್ರೆ ಸಣ್ಣ ಕರುಗಳಿಗೆ ಸಣ್ಣದಾಗಿ ಆ ಕೊಂಬು ಬಂದಾಗ ಅವುಗಳು ಎಷ್ಟು ಚೈತನ್ಯದಿಂದ ಇರುತ್ತೆ, ಆ ಕರುಗಳ ಚೈತನ್ಯ ಕೃಷ್ಣ ಬಲರಾಮರಲ್ಲಿತ್ತು. ನಮಗೆ ಒಂದು 10 ನಿಮಿಷ ಆ ಚೈತನ್ಯ ಪಡೆಯಬಹುದು, ಆಮೇಲೆ 4 ಗಂಟೆ ರೆಸ್ಟ್ ಬೇಕಾಗುತ್ತೆ. ಯಾವಾಗಲೂ ಆ ಕರುಗಳಿಗೆ ಆಯಾಸ ಆಗುತ್ತಾ ಹಾಲು ಕುಡಿಯುವ ಆ ಕರುಗಳು ಎಷ್ಟು ವೇಗವಾಗಿ ಜಿಂಕೆ ಮರಿ ತರ ಓಡಾಡುತ್ತವೆ, ಹಾಗೆ ಕೃಷ್ಣ ಬಲರಾಮರು ಓಡಾಡ್ತಾ ಇದ್ರು. ಹೀಗೆ ಕುಶಾಗ್ರ ಕುಸುಮಾನಾಂಚ ಕರ್ಣಪೂರ ಮನೋರಮೋ ವನಮಾಲಾ ವಿಚಿನ್ವಂತೋ ವನ್ಯವೇಷಧರಾ ಉಭೋ. ಅಲ್ಲಲ್ಲಿ ಆ ಕುಶಾಗ್ರ ಕುಸುಮಾನಾಂಚ ಅಂದ್ರೆ ಕುಶದ ತುದಿ, ಅದನ್ನ ತುಂಡು ಮಾಡುದು, ಅದರಲ್ಲೆಲ್ಲ ರಚನೆಗಳನ್ನು ಮಾಡುದು, ಮಾಲೆಗಳನ್ನ ಕುಸುಮಗಳನ್ನ ಮಾಡಿಕೊಳ್ಳುವುದು, ಕಿವಿಗಳಿಗೆ ಅದನ್ನೆಲ್ಲ ಅಲಂಕಾರ ಮಾಡಿಕೊಳ್ಳುವುದು, ವನ್ಯವೇಷವನ್ನು ಧರಿಸಿಕೊಂಡು ಹೀಗೆ ಆ ಮಹೇಂದ್ರಾಯುಧ ಸಂಯುಕ್ತೋ ಶುಕ್ಲ ಕೃಷ್ಣ ಇವಾಂಬುದೋ. ವಿಶೇಷವಾಗಿ ಆ ಅವರು ಸಂಚಾರ ಮಾಡ್ತಾ ಇದ್ರೆ ಬಹಳ ರಮಣೀಯವಾಗಿ ಕಾಣಿಸ್ತಾ ಇದ್ರು ಅಂತ ವರ್ಣನೆ ಮಾಡಿದ್ದಾರೆ. ಆ ಗೋವರ್ಧನ ಸ್ಯಾನುಚರೋ ವನೇ ಸಾನುಚರೋ ಚತೋ ಚೇರತುರ್ ಲೋಕಸಿದ್ಧಾಭಿ ಕ್ರೀಡಾಭಿರ್ ಅಪರಾಜಿತೋ. ಲೋಕಸಿದ್ಧವಾದ ಆಟಗಳನ್ನು ಆಡ್ತಾ ಇದ್ರು ಅಂದ್ರೆ ಸರ್ವೋತ್ತಮನಾಗಿ ಭಗವಂತ ಬಂದು ಗೋಪಾಲಕರ ನಡುವೆ ಸೇರಿಕೊಂಡು ಗೋಪಾಲಕರ ಸಂಪ್ರದಾಯದ ಆಟಗಳೇನಿದೆ ಆ ಆಟಗಳನ್ನು ಆಡ್ತಾ ಇದ್ದ. ಒಬ್ಬೊಬ್ಬರಿಗೆ ಒಂದೊಂದು ಆಟ ಇದೆ. ಬ್ರಾಹ್ಮಣರ ಆಡುವ ಆಟಗಳೇ ಬೇರೆ. ಬ್ರಾಹ್ಮಣರೆಲ್ಲ ಪಂಚೀಕರಣ ಆಟ ಆಡಬೇಕು, ಚಕ್ರಾಬ್ಜ ಮಂಡಲದಲ್ಲಿ ಆಟ ಆಡಬೇಕು. ಚಿನ್ನಿಕೋಲ್ ಆಟ ಆಡ್ತೀನಿ ಅಂತ ಬ್ರಾಹ್ಮಣ ಹೊರಟ್ರೆ, ಕ್ರಿಕೆಟ್ ಮ್ಯಾಚ್ ಆಡ್ತೀನಿ ಅಂತ ಬ್ರಾಹ್ಮಣರು ಹೊರಟ್ರೆ ಅವೆಲ್ಲ ಮಾಡಿಕ್ ಹೋಗಬಾರ್ದು. ನಾವು ನಮಗೆ ಸಂಬಂಧಪಟ್ಟ ಆಟಗಳಿದೆ, ವೇದಾಂತದ ಆಟ ಇದೆ, ಇನ್ನು ಸಣ್ಣ ಪುಟ್ಟ ಜೂಟಾಟ ಎಲ್ಲ ಮಕ್ಕಳು ಆಟ ಆಡಬಹುದು. ಆ ಗೋಪಾಲಕರಿಗೆ ಸಂಪ್ರದಾಯಬದ್ಧವಾದ ಆಟಗಳೇನಿದೆ ಅಂಥ ಆಟಗಳನ್ನೇ ಕೃಷ್ಣ ಆಡ್ತಾ ಇದ್ದ. ಆ ಗೋವರ್ಧನ ತಪ್ಪಲಿನಲ್ಲಿ ಸಂಚಾರ ಮಾಡ್ತಾ ಇದ್ದ. ತಾವೇವಂ ಮಾನುಷೀಂ ದೀಕ್ಷಾಂ ವಹಂತೌ ಸುರ ಪೂಜಿತೌ. ಮನುಷ್ಯರಂತೆ ದೀಕ್ಷೆಯನ್ನು ಹೊತ್ತು ಅಂದ್ರೆ ಕೆಲವೊಮ್ಮೆ ವೇಷ ಹಾಕಿದ್ರೆ ನಾಟಕ ರಂಗದಲ್ಲಿ 1-2 ಗಂಟೆ ಆಟ ಆಡಬಹುದು, ಆಕ್ಟಿಂಗ್ ಮಾಡಬಹುದು. 24 ಗಂಟೆ ಅದೇ ಆಟವನ್ನು ಆಡ್ತಾ ಇರೋ ಅಂದ್ರೆ ಆಗಲ್ಲ. ಏನೋ ಒಂದು ದಾರಿದ್ರ್ಯದ ಪಾರ್ಟ್ ಮಾಡಬೇಕು. ಕುಚೇಲ ಹರಿದು ಬಟ್ಟೆಯ ಕುಚೇಲನ ಪಾತ್ರ, ಬಿನ್ಸ್ ಕಾರ್ನಲ್ಲಿ ಬಂದಿದ್ದಾನೆ ಪಾತ್ರ ಮಾಡುವನು. ಎಷ್ಟೊತ್ತ ಹರಿದು ಬಟ್ಟೆ ಹಾಕೊಂಡು ಅವನು ಆಕ್ಟಿಂಗ್ ಮಾಡಬಹುದು? ಇಲ್ಲ, ತುಂಬಾ ಚೆನ್ನಾಗಿ ನಿಂದು ಇಷ್ಟ ಆಯ್ತು ಆ ಪಾತ್ರ, ಜನ್ಮಪೂರ್ತಿ ಹಿಂಗೆ ಇರೋ, ನಮ್ಗೆ ನೋಡ್ಲಿಕ್ಕೆ ಆಪ್ಯಾಯಮಾನವಾಗಿದೆ ಅಂದ್ರೆ ನಾವು ರೆಡಿ ಆಗ್ತಾನ. ಅವನು 1-2 ಗಂಟೆ ಮಾಡಿ ಆ ನಾಟಕ. ದೇವರು ಭೂಮಿಯಲ್ಲಿ 107.5 ವರ್ಷಗಳ ಕಾಲ ತನ್ನ ಲಕ್ಷ್ಮೀನ ಬಿಟ್ಟು, ವೈಕುಂಠ ಬಿಟ್ಟು, ಆಯ್ತಾ, ಎಲ್ಲಾ ವೈಭವಗಳನ್ನ ಬಿಟ್ಟು 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 ಅಂತ ಅನ್ನಬಾರದು. ಅವನು ಸರ್ವತ್ರ ವ್ಯಾಪ್ತ, ಅಲ್ಲಿಯೂ ಇದ್ದಾನೆ ಇಲ್ಲೂ ಇದ್ದಾನೆ, ಶರಮಣನಾಗಿ ಇದ್ದಾನೆ ಅಂತ ಅರ್ಥ. ಅದೇ ವೇಷಭೂಷಣಗಳಿಂದ ಇದ್ದಾನೆ ಅಂದ್ರೆ ಎಂಥ ಅಂದ್ರೆ ಅದರಲ್ಲಿ ಆ ಕೆಲವೊಮ್ಮೆ ನಾಟಕ ಮುಗಿದ ಮೇಲೆ ವಾಸ್ತವ ಸ್ಥಿತಿಗೆ ಬಂದ್ಬಿಡ್ತೀವಿ. ದೇವರು 107.5 ವರ್ಷಗಳ ಕಾಲ ಅವನು ನಾಟಕ 108 ವರ್ಷಗಳ ಕಾಲ ಕೃಷ್ಣ ಪರಮಾತ್ಮ ಒಂದು ಸ್ವಲ್ಪವೂ ಆ ಗೋಪಾಲಕ ಭಾವ ವ್ಯತ್ಯಾಸ ಆಗದೇ ಇರುವ ಹಾಗೆ ನಡ್ಕೊಂಡ. ಕೆಲವೊಮ್ಮೆ ಇವತ್ತೆಲ್ಲ ಲೌಕಿಕ ಶಿಕ್ಷಣ ಇದೆ, ಒಬ್ಬ ಗೋಪಾಲಕ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದ, ಒಳ್ಳೆ ಇಂಜಿನಿಯರಿಂಗ್ ಅಲ್ಲಿ ಅವನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ, ಆಮೇಲೆ ಅರಮನೆ ಕಟ್ಟಿಕೊಂಡು ಯಾವತ್ತಾದ್ರೂ ನಾನು ಗೋಪಾಲಕ ಅಂತ ನೆನಪು ಮಾಡ್ಕೊಂಡು ದನ ಕಟ್ತಾನ ಅವನು? ಇಲ್ಲ ಇಲ್ಲ, ನನ್ನ ಸ್ಟೇಟಸ್ ಅಂದ್ಬಿಟ್ಟು ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ವೈಭವದಲ್ಲಿ ಹೋಗ್ತಾನೆ.
ಆದ್ರೆ ಕೃಷ್ಣನಿಗೆ ಮೊಮ್ಮಕ್ಕಳಾದ ಮೇಲೆ ರುಕ್ಮಿಣಿಗೆ ಹೇಳ್ತಾನೆ, ಹಸು ದನ ಕರು ಇದ್ರೆ ಹಿಡ್ಕೊಂಡು ಬಾ, ಸೇವೆ ಮಾಡ, ಗೋ ಸೇವೆ ಅಂತಾನೆ ದೇವರು. ತನ್ನ ಚರ್ಯಗಳನ್ನ ಕೊನೆಯ ತನಕ ಆ ಸ್ವಧರ್ಮವನ್ನ ತ್ಯಾಗ ಮಾಡಲಿಲ್ಲ, ಗೋಪಾಲಕರ ಚರ್ಯೆಯನ್ನ ದೇವರು ವ್ಯತ್ಯಾಸ ಮಾಡಿಕೊಳ್ಳಿಲ್ಲ ಅನ್ನುವುದು ಅದ್ಭುತವಾದ ವ್ಯಾಪಾರ ದೇವರದ್ದು. ತೌತು ಭಾಂಡೀರಮಾಶ್ರಿತ್ಯ ಕಾಲೇ ಕ್ರೀಡಾನುವರ್ತಿನೋ ಪ್ರಾಪ್ತೋ ಪರಮ ಶಾಖಾಢ್ಯಂ ನೆಗ್ರೋದಂ ನೆಗ್ರೋದಂ ಶಾಖಿನಾಮರಂ. ಆಲದ ಮರ ಸಿಕ್ಕಾಪಟ್ಟೆ ಅದರಲ್ಲಿ ಶಾಖೋಪಶಾಖಿಗಳಿತ್ತಂತೆ, ಅದರಲ್ಲೇ ಆಟ ಆಡ್ತಾ ಇದ್ರು. ಕಲ್ಲಿನ ಆಟಗಳನ್ನು ಆಡಿದ್ದಾರೆ, ಯಮುನೆಯಲ್ಲಿ ಹಾರಿ ನೀರಿನ ಶಬ್ದಗಳ ಆಟಗಳನ್ನು ಆಡಿದ್ದಾರೆ. ಆಮೇಲೆ ದಪ್ಪ ದಪ್ಪ ಕಲ್ಲುಗುಂಡನ್ನು ತೆಗೆದುಕೊಂಡು, ಯಾರಿಗೆ ಬಲ ಜಾಸ್ತಿ ಇದೆ ಗೋಪಾಲಕರಲ್ಲಿ ಅಂತ ಆಟ, ದೊಡ್ಡ ಕಲ್ಲುಗುಂಡನ್ನು ತೆಗೆದು ಎಸಿಬೇಕು, ನೀನು ಎಷ್ಟು ದೂರ ಎಸಿತೀನಿ ನಾನು ಎಷ್ಟು ದೂರ ಎಸಿತೀನಿ ಅಂತ ಅಂತಹ ಬಲ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಅಶ್ಮಭಿಹಿ ಕ್ಷೇಪಣೀಯ ಇಚ್ಛ, ಎಸೆಯುವಂತಹ ಕಲ್ಲುಗಳನ್ನು, ಗುಂಡು ಕಲ್ಲನ್ನು ಎಸೆಯುವ ಆಟ. ವ್ಯಾಯಾಮ ಮಕುರ್ವತ, ಅವಾಗ ಬಸ್ಕಿ ಹೊಡೆಯುದು, ನೀನು ಎಷ್ಟು ದಂಡೆ ಹೊಡಿತಿ ನೋಡೋಣ ಅಂತ, ಅವನು 100 ಎಂಟು ಹೊಡಿತಾನೆ, 300 ಹೊಡಿತಾನೆ. ಈ ತರದ ಆಟಗಳು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ವಿನೋದವೂ ಇರುತ್ತೆ. ಯುದ್ಧ ಮಾರ್ಗ ಇಷ್ಟ, ಇವತ್ತು ಆಟಗಳೆಲ್ಲ ಎಲ್ಲಿ, ಗೇಮ್ ಆಟ. ಈಗ ಅವನೆಲ್ಲೋ ಕಾರ್ ಡಿಕ್ಕಿ ಹೊಡಿತಿರ್ತಾನೆ, ಬರೀ ಕೈಯಲ್ಲಿ ಹಿಂಗಿಂಗ್ ಹಿಂಗಿಂಗ್ ಅನ್ನೋದು. ಯಾವ ಬೌದ್ಧಿಕ ವ್ಯಾಯಾಮ ಇಲ್ಲ, ಯಾವುದೇ ದೈಹಿಕ ವ್ಯಾಯಾಮ ಇಲ್ಲ, ಕಾಲ ಹರಣ, ಅಪ್ಪ ಅಮ್ಮನಿಗೆ ಭಾರ, ಊಟ ಮಾಡೋದು, ಗೇಮ್ ಆಟ ಆಡೋದು ಮೊಬೈಲ್ ಹಿಡ್ಕೊಂಡು. ಇಂತಹ ಕೆಟ್ಟ ಕೆಟ್ಟ ಆಟಗಳು ಕಲಿಯುಗದ ಪೀಡೆಗಳಾಗಿದೆ. ಎಂತೆಂಥ ದೈಹಿಕ ವ್ಯಾಯಾಮಗಳ ಆಟ ಕೃಷ್ಣ ಆಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಯುದ್ಧ ಮಾರ್ಗ ಇಷ್ಟವಿದೆ, ಗೋಪಾಲೈ ಸಹಿತಾ ವಿಭೋ ಮುದಿತೋ ಸಿಂಹ ವಿಕ್ರಾಂತೋ ಯಥಾಕಾಮ ವಿಚೇರತೋ. ಯುದ್ಧಗಳನ್ನು ಮಾಡುವುದು ಹೇಗೆ, ಮಲ್ಲ ಯುದ್ಧಗಳ ಪ್ರದರ್ಶನ ಮಾಡಿದ್ದಾರೆ. ಮುಂದೆ ಯಾರಾದರೂ ಶತ್ರುಗಳು ಬಂದರೆ ಅವ್ರನ್ನ ಹೇಗೆ ಹೊಡಿಬೇಕು ಅನ್ನೋದನ್ನೆಲ್ಲ ಶಿಕ್ಷಣಗಳನ್ನು ಪಡೆದಿದ್ದಾರೆ. ಅವರವರೇ ಅವರಿಗೆ ಅವರೇ ಗುರುಗಳಾದರು, ಸ್ವಯಂ ಗುರುಗಳಾದರು ಅವರೇ. ಈ ರೀತಿ ಸಂತೋಷದಿಂದ ಸಂಚಾರ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಅಸುರ ಬಂದ ಅಷ್ಟೇ. ಯಾವತ್ತು ಸಂತೋಷದ ವಾತಾವರಣ ಇದ್ದಾಗ ಮಧ್ಯದಲ್ಲಿ ಅಸುರರ ಪ್ರವೇಶ ಆಗುತ್ತೆ. ಯಾವಾಗಲೂ ಸಂತೋಷ ಅನ್ನೋ ವಾತಾವರಣ ಇರಲ್ಲ ಅಂತ ಅರ್ಥ. ಪ್ರಳಂಬ ಅಂತ ಅಸುರ ಬಂದ, ನಿನ್ನೆ ದೇನುಕಾಸುರ ಬಂದಿದ್ದ, ದಿನಕ್ಕೊಬ್ಬೊಬ್ರು ಅಸುರರು, ಇವತ್ತು ಪ್ರಳಂಬ ಅಸುರ ಬಂದಿದ್ದಾನೆ. ದೇನುಕಾಸುರನಿಗೆ ಗಣಪತಿ ವರ ಕೊಟ್ಟಿದ್ದಾನೆ, ಗಣಪತಿ ವರ ಕೊಟ್ಟ ಮೇಲೆ ಅವನ ಅಣ್ಣನಿಗೆ ಅನ್ನಿಸ್ತಂತೆ ಸ್ಕಂದನಿಗೆ, ಏ ಎಲ್ಲ ತಮ್ಮನೇ ವರ ಕೊಟ್ರೆ ನನಗೊಂದು ಬೆಲೆ ಬೇಡವಾ ಅಂತ ಷಣ್ಮುಖ ಈ ಪ್ರಳಂಬಾಸುರನಿಗೆ ವರ ಕೊಟ್ಟ. ಏ ಸಾಯ್ಬೇಡ ಹೋಗು ಅಂತ ಅವನೊಂದು ವರ ಕೊಟ್ಟ. ತಮ್ಮನ ವರ ದೇನುಕಾಸುರನಿಗೆ, ಪ್ರಳಂಬಾಸುರನಿಗೆ ಷಣ್ಮುಖನ ವರ, ಅದರಿಂದ ತೃಪ್ತನಾಗಿದ್ದಾನೆ. ಆಮೇಲೆ ಕಂಸನಿಗೆ ಭೃತ್ಯನೂ ಆಗಿದ್ದಾನೆ. ಛಿದ್ರಾನ್ವೇಷಿ, ಅವನು ಹುಡುಕ್ತಾ ಇದ್ದಾನೆ, ಹೊಂಚಾಗ್ತಾ ಇದ್ದಾನೆ. ಇವರು ಗುಂಪಿನಲ್ಲಿ ಸೇರಿಕೊಂಡು ಇವರು ಹೇಗೆ ಅನ್ಯಾಯ ಮಾಡಲಿ ಅಂತ ಛಿದ್ರವನ್ನ ಅನ್ವೇಷಣೆ ಮಾಡ್ತಾ ಇದ್ದಾನೆ. ಗೋಪಾಲ ವೇಷಮಾಸ್ಥಾಯ, ಧೇನುಕ ಅಂತ ಹೆಸರೊಳ್ಳೆದು, ಕತ್ತೆ ರೂಪದವನು ಅವನು. ಇವನು ಪ್ರಳಂಬ ಅಂತ ಅಸುರ, ಅವನು ಗೋಪಾಲಕರ ವೇಷದಲ್ಲಿ ಬಂದಿದ್ದಾನೆ. ಹಾಗಾಗಿ ಒಟ್ಟು ಈ ಭಾಗವತ ಹರಿವಂಶ ಎಲ್ಲ ನೋಡಿದಾಗ ಏನನ್ನಿಸುತ್ತೆ ಅಂದ್ರೆ, ಕೃಷ್ಣನ ಕಾಲದಲ್ಲೇ ಹಸುವಿನ ಆ ಮೊನ್ನೆ ನೀಲಾ ವಿವಾಹವನ್ನು ಹೇಳಿದ್ವಲ್ಲ, 7 ಜನ ಗೂಳಿಗಳ ರೂಪದಲ್ಲಿ ಇದ್ರು, ಒಳ್ಳೆಯ ಎತ್ತುಗಳ ರೂಪದಲ್ಲಿ, ಹಸುಗಳ ರೂಪದಲ್ಲಿ, ಗೋಪಾಲಕರ ರೂಪದಲ್ಲಿ ದೈತ್ಯರು ಕೃಷ್ಣನ ಕಾಲದಲ್ಲೇ ಇದ್ರು. ಇವತ್ತು ಹಾಗೆ ಒಳ್ಳೊಳ್ಳೆ ಬ್ರಾಹ್ಮಣರ ವೇಷದಲ್ಲಿ, ಕ್ಷತ್ರಿಯರ ವೇಷದಲ್ಲಿ, ವೈಶ್ಯಶೂದ್ರರ ವೇಷದಲ್ಲಿ ದೈತ್ಯರೆಲ್ಲ ಬಂದು ಜಾತಿ ಸಾಂಕರಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬಾ ವ್ಯವಸ್ಥೆಗಳಾಗುತ್ತೆ ಅಂತ ಅವರು ವೇಷ ಇದಿದೆ, ಬ್ರಾಹ್ಮಣರ ವೇಷ ಇದೆ, ಆದರೆ ಸ್ವಭಾವ ಇಲ್ಲ, ದೈತ್ಯರ ಸ್ವಭಾವಗಳಿದೆ ಅಂತ. ಬೇಕಾದಷ್ಟು ಕೃಷ್ಣನ ಕಾಲದಲ್ಲೇ ಹಾಗೆ ಆಗೋಗಿದೆ ಅಂದ ಮೇಲೆ ಕಲಿಯುಗದಲ್ಲಿ ಕೇಳಬೇಕಾ ಧರ್ಮ ವಿಪ್ಲವ ಹೇಗೆ ಅನ್ನೋದನ್ನು ದೇವರು ಹೀಗೆ ತೋರಿಸಿಕೊಟ್ಟಿದ್ದಾನೆ. ಗೋಪಾಲ ವೇಷವನ್ನ ವನ್ಯ ಪುಷ್ಪ ವಿಭೂಷಿತ, ಗೋಪಾಲಕರೆಲ್ಲ ಹೇಗೆಲ್ಲ ಅಲಂಕಾರ ಮಾಡಿಕೊಳ್ತಾರೋ ಹಾಗೆ ಕಾಡಿನ ಹೂವುಗಳಿಂದ ಅಲಂಕಾರ ಮಾಡಿಕೊಂಡಿದ್ದ. ಲೋಭಯಾನ ಸತೋವೀರೋ ಹಾಸ್ಯ ಕ್ರೀಡನ ಕೈಸ್ತತ, ಅವನು ಹಾಸ್ಯ ಮಾಡಿದ. ಗೋಪಾಲಕರೆಲ್ಲ ಹೆಂಗ್ ತಮಾಷೆ ಮಾಡ್ತಾರೆ, ಹೆಂಗ್ ಆಟ ಆಡ್ತಾರೆ, ಅವ್ರ ತರನೇ ಎಲ್ಲ ಆಕ್ಟಿಂಗ್ ಮಾಡಿಕೊಂಡು ಬಂದ. ಅವ್ರ ಮಧ್ಯದಲ್ಲಿ ಹೇಳಿದ, ನೀನು ಯಾರೋ ಇಷ್ಟು ದಿನ ಕಾಣಿಸ್ತಾ ಇರಲಿಲ್ಲ, ಹೊಸ ಪಡೆದ್ರೆ ನಾನು ಆಚೆ ಬೀದಿಯವನು, ನಾನು ಒಬ್ಬ ಗೋಪಾಲಕನೇ, ನಾನು ದನ ಮೇಯಿಸೋನೆ, ನಿನ್ ದನ ಎಲ್ಲ ಎಲ್ಲಿದೆ, ಹಾಗಾದ್ರೆ ದನ ಎಲ್ಲ ಆ ಕಡೆ ಬಿಟ್ಟಿದ್ದೀನಿ ಮೈದಾನದಲ್ಲಿ, ನಿಮ್ ಜೊತೆಗೆ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳಿದ. ಸರ್ವಜ್ಞನ ಮುಂದೆ ಸುಳ್ಳು ಹೇಳಲಿಕ್ಕೆ ಸಾಧ್ಯವಾ? ಆ ಸಂದರ್ಭದಲ್ಲಿ ಅವರಾಯ್ತು ಅಂತ ಆಟಕ್ಕೆ ಸೇರಿಸಿಕೊಂಡು ಕೃಷ್ಣ ಯೋಚನೆ ಮಾಡಿದ. ಇವತ್ತು ಆಟ ಅಲ್ಲ, ಒಂದು ಒಳ್ಳೆಯ ಏಟಿದೆ ಇವತ್ತು ಅಂತ ಯೋಚನೆ ಮಾಡಿದ. ಪ್ರಳಂಬಾಸುರ ಮಾನುಷಂ ಅಪುರಾಸ್ತಾಯ ಪ್ರಳಂಬೋ ದಾನವೇಶ್ವರ, ತುಂಬಾ ಜನ ದೈತ್ಯರಿಗೆ ನಾಯಕನಾಗಿದ್ದಂತೆ ಪ್ರಳಂಬಾಸುರ. ಏನ್ ಸಾಮಾನ್ಯ ಅಲ್ಲ ಅವನು, ಮಹಾಗಟ್ಟಿಗ. ಗೋಪಾಲ ವೇಷವನ್ನ ತಾನು ಪಡೆದುಕೊಂಡ. ಆ ಪ್ರಳಂಬೋ ಗೋಪತಾಂಗತ ದೃಷ್ಟಿಂ ಪ್ರಣಿದದೆ ಕೃಷ್ಣೆ ರೋಹಿಣೇಚ ದಾರುಣ ಅಂತ ಒಂದು ಪಾಠ, ದಾನವ ಅಂತ ಒಂದು ಪಾಠ. ಇವರಿಬ್ಬರನ್ನು ಕೊಲ್ಲಬೇಕು ಅಂತ ಹಲ್ಲು ಕಡ್ಕೊಂಡಂತೆ ಮನಸ್ಸೊಳಗೆ, ಹೊಡೆಯುವುದಾರೆ ಇವರಿಬ್ರು. ದಾರುಣಂ ದೃಷ್ಟಿಂ ಪ್ರಣಿದದೆ,
ಭಯಂಕರವಾದ ದೃಷ್ಟಿ ಅವರಿಬ್ಬರ ಮೇಲೆ. ಆ ಕೃಷ್ಣ ಮತ್ತೆ ಬಲರಾಮನನ್ನು ಕೊಂದು ಹಾಕಬೇಕು ಅಂದ್ರೆ ಜಗತ್ತಿಗೆ ಕ್ಷೇಮ ಅಂತ ಮನಸ್ಸಲ್ಲಿ ಅಂದುಕೊಂಡು ಗೋಪರ ವೇಷದಿಂದ ಬಂದ. ಅಸಾಧ್ಯಂ ಚತತೋ ಮತ್ವ ಕೃಷ್ಣಾದ್ಭುತ ವಿಕ್ರ ಕೃಷ್ಣಮದ್ಭುತ ವಿಕ್ರಮಂ ರೋಹಿಣೇಯ ವಧೇ ಯತ್ನಂ ಅಕರೋದ್ದಾನವೇಶ್ವರ. ಯೋಚನೆ ಮಾಡಿದ್ದಂತೆ ಇವರಿಬ್ಬರಲ್ಲಿ ಕೃಷ್ಣನ್ ಹೊಡೆಯಕ್ ಆಗಲ್ಲ, ಹೊಡೆದ್ರೆ ಸ್ವಲ್ಪ ಬಲರಾಮನನ್ನು ಹೊಡಿಬಹುದು. ಅಂದ್ರೆ ಅಷ್ಟು ಚೆನ್ನಾಗಿ ಆ ದೈತ್ಯನೇ ಗೊತ್ತಿದೆ, ಬಲರಾಮ ಸಾಕ್ಷಾತ್ ದಶಾವತಾರಗಳಲ್ಲಿ ಸೇರಿದ ರೂಪ ಅಲ್ಲ ಅಂತ ಪ್ರಳಂಬಾಸುರನಿಗೆ ಗೊತ್ತಿದೆ. ಕಲಿಯುಗದವರಿಗೆ ಗೊತ್ತಿಲ್ಲ, ದಶಾವತಾರದಲ್ಲಿ ಬಲರಾಮನ ಸೇರಿಸ್ಬಿಟ್ಟಿದ್ದಾರೆ. ಪ್ರಳಂಬಾಸುರ ಪರ್ಫೆಕ್ಟ್ ಆಗಿ ಹೇಳ್ತಾನೆ ನೋಡಿ, ಧರ್ಮ ಕೇಳಬೇಕು ಅಂದ್ರೆ ಅಸುರರ ಹತ್ರ ಕೇಳಬೇಕು, ಯಾರ ಯೋಗ್ಯತೆ ಎಷ್ಟು ಅಂತ ಕರೆಕ್ಟ್ ಆಗಿ ಹೇಳ್ತಾರ. ಪ್ರಳಂಬಾಸುರ ಯೋಚನೆ ಮಾಡ್ತಾನೆ, ಬಲರಾಮ ದಶಾವತಾರದಲ್ಲಿ ಸೇರಲ್ಲ, ಅವನಲ್ಲಿ ಏನಿದ್ರು ಶುಕ್ಲಕೇಶ ಬರುತ್ತೆ ಹೋಗುತ್ತೆ, ತಾತ್ಕಾಲಿಕವಾಗಿ ಆವೇಶ ಆಗುತ್ತೆ. ಆದ್ರೆ ಕೃಷ್ಣ ಹಾಗಲ್ಲ, ಕೃಷ್ಣಸ್ತು ಭಗವಾನ್ ಸ್ವಯಂ ಸಾಕ್ಷಾತ್ ಶ್ರೀಮನ್ನಾರಾಯಣ. ಅವನನ್ನು ಹೊಡಿಲಿಕ್ಕೆ ಹೋಗಿ ತುಂಬಾ ಜನ ಎಳ್ಳುಂಡೆ ತಿನ್ಬಿಟ್ಟಿದ್ದಾರೆ, ಹಾಗಾಗಿ ನನಗೂ ಅದೇ ಸ್ಥಿತಿ ಬರುತ್ತೆ, ನಾನ್ ಕೃಷ್ಣನ್ ತಂಟೆಗೆ ಹೋಗೋದು ಬೇಡ, ಸ್ವಲ್ಪ ಹೊತ್ತು ಆದರೂ ಬಲರಾಮನ್ ಜೊತೆಗೆ ಯುದ್ಧ ಮಾಡೋಣ ಅಂತ. ಈ ಕತೆ ಕೇಳಬೇಕಾದ್ರೆ ಒಂದ್ ಕತೆ ನೆನಪಾಗುತ್ತೆ ನೋಡಿ, ಅನಿವಾರ್ಯ ಅವೆಲ್ಲ. ಏನು ಆ ಜರಾಸಂಧ ಹಾಗೆ ಯೋಚನೆ ಮಾಡಿದ, ಭೀಮ ಇದ್ದಾನೆ, ಕೃಷ್ಣ ಇದ್ದಾನೆ, ಅರ್ಜುನ ಬಂದಿದ್ದಾನೆ, ಅರ್ಜುನನ್ ಜೊತೆಗೆ ಯುದ್ಧ ಮಾಡಿದ್ರೆ ಮರವಾದೆ ಹೋಗುತ್ತೆ, ಕೃಷ್ಣನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ತಾಕತ್ತಿಲ್ಲ, ಸ್ವಲ್ಪ ಹೊಡೆಸ್ಕೊಂಡು ಬ್ಯಾಲೆನ್ಸ್ ಮಾಡಿ ಬದುಕಬಹುದು ಅಂದ್ರೆ ಭೀಮನ ಕೈಲಿ ಒಂದ್ ಸ್ವಲ್ಪ ದಿನ ಆದ್ರೂ. ಆಯ್ತು, ಭೀಮ ಸಿಂಹೋಹಿ ಸಿಂಹಂ ಅಭಿಯಾತಿ ನವೈಶೃಗಾಲಂ. ಯಾವತ್ತು ಸಿಂಹ ಶೃಗಾಲಗಳ ಜೊತೆಗೆ, ನರಿಗಳ ಜೊತೆಗೆ ಯುದ್ಧಕ್ಕೆ ಹೋಗಲ್ಲ, ಸಿಂಹಗಳ ಜೊತೆಗೆ ಯುದ್ಧಕ್ಕೆ ಹೋಗುತ್ತೆ ಅಂತ. ಆಮೇಲೆ ಅರ್ಜುನನ ನಿಪ್ಪಲ್ ಬಾಟ್ಲಿ ಅಂತೆಲ್ಲ ಬೈದು ಆ ಭೀಮಸೇನನ್ನು ಕರೀತಾನೆ. ಕೃಷ್ಣ ನೀನ್ ಗೋಪಾಲಕ, ನೀನ್ ಕ್ಷತ್ರಿಯನೇ ಅಲ್ಲ ಅಂತ ಹೆದರಿಕೊಂಡು ನಿಷೇಧ ಮಾಡ್ತಾನೆ ಅಂತ. ಆ ಪ್ರಕರಣ ತರಣೆ ಇಲ್ಲಿಯೋ ದೈತ್ಯರದ್ದೆಲ್ಲ ಒಂದೇ ತರ ಇರುತ್ತೆ ಪ್ರಕರಣ, ಅವರದ್ದು ಭಾವನೆ, ಅವರದ್ದೆಲ್ಲ ಭಾವನೆಗಳೆಲ್ಲ ಒಂದೇ ತರ ಅಂತ ಒಂದು ಯೋಚನೆಯನ್ನು ಮಾಡಿದ. ಆ ಯೋಚನೆ ಮಾಡಿದ ಮೇಲೆ ಒಂದು ಆಟ ನಡೀತಾ ಇತ್ತು. ಏನ್ ಆಟ? ಹರಿಣ ಕ್ರೀಡನಂ ನಾಮ ಬಾಲ ಕ್ರೀಡನಕಂ ತತಃ. ಒಬ್ರು ಸಿಂಹ ಆಗಬೇಕು, ಒಬ್ರು ಜಿಂಕೆ ಆಗಬೇಕು, ಹೋಗಟ್ಟಿಸ್ಕೊಂಡು ಜಿಂಕೆಯನ್ನ ಸಿಂಹ ಹಿಡಿಯೋದು ಅಂತ ಒಂದು ಆಟ ಆಡಿದ್ರು. ಸ್ವಲ್ಪ ಹೊತ್ತು ಆ ಆಟ ಆಡಿದ್ರು. ಅದರಲ್ಲಿ ಹೇಗ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅವನಿಗೆ, ಹೆಂಗ ಅಪಹಾರ ಮಾಡಬೇಕು, ಹೇಗಿದ್ದಕ್ಕೆ ಹೋಗಬೇಕು, ಟ್ರಿಕ್ಸ್ ಗೊತ್ತಾಗಿಲ್ಲ. ಒಂದಂತೂ ವಿನೋದದ ಆಟ ಆಯ್ತು. ಕೃಷ್ಣ ಅವನು ಇನ್ನೊಂದು ರೀತಿಯ ಆಟ ಆಡಿದ. ಪ್ರಕೀಡಿತಾಶ್ಚತೆ ಸರ್ವೇ ದೌ ದೌ ಯುಗಪದ ಉತ್ಪತನ್. ಹರಿಣಾ ಕ್ರೀಡಾ ಆಟನೆ, ಸ್ವಲ್ಪ ಸ್ಟೈಲ್ ಬೇರೆ. ಹೇಗೆ ಹಾರಬೇಕು ಅಂದ್ರೆ, ಇದು ಒಳ್ಳೆ ವ್ಯಾಯಾಮ ಇದು, ಮೂರ್ ಕಿಲೋಮೀಟರ್ ವಾಕಿಂಗ್ ಮಾಡೋ ಬದಲು ಒಂದು ಫರ್ಲಾಂಗ್ ಈ ತರ ವಾಕಿಂಗ್ ಮಾಡಿದ್ರೆ ಸಾಕು. ಎರಡು ಕಾಲಿಂದ ಒಟ್ಟಿಗೆ ಹಾರ್ಕೊಂಡು ಹೋಗ್ಬೇಕು, ನಾವು ಒಂದ್ ಕಾಲ ಆದ್ಮೇಲೆ ಒಂದನ್ನ ಇಡ್ತೇವೆ. ಎರಡು ಕಾಲದ ಜಂಪ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ವ್ಯಾಯಾಮ ಆಗುತ್ತೆ ದೇಹಕ್ಕೆ. ಜಂಪಿಂಗ್ ಆಟ ಆಡಿದ ಕೃಷ್ಣ. ಹೆಂಗ್ ಜಂಪಿಂಗ್ ಅಂದ್ರೆ, ಇಬ್ರು ಸ್ನೇಹಿತರು, ಉದಾಹರಣೆಗೆ ರಾಮ ಕೃಷ್ಣ, ಅವರಿಬ್ರು ಜೊತೆಗೆ ನಿಂತ್ಕೊಳ್ಬೇಕು, ಒಂದೇ ಗೆರೆಯಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಜಂಪಿಂಗ್. ಯಾರು ಮೊದಲು ಹೋಗಿ ಭಾಂಡೀರವನ ಮುಟ್ಟುತ್ತಾರೆ ಅವ್ರು ಗೆದ್ದ ಹಾಗೆ, ಗೆದ್ದ ಮೇಲೆ ಹಿಂದೆ ಬರ್ತಿರ್ತಾರಲ್ಲ ಜಂಪಿಂಗ್, ಹಿಂದೆ ಬಿದ್ದಿದಾರಲ್ಲ ಅವರು, ಆ ಭಾಂಡೀರವನ ಮುಟ್ಟಿದವ್ರನ್ನ ಕೂಸುಮರಿ ಮಾಡಿ ಎರಡು ಬಾರಿ ಇಲ್ಲಿಂದ ಅಲ್ಲಿಗೆ, ಆ ಗೆರೆಯಿಂದ ಎಲ್ಲಿ ಸ್ಟಾರ್ಟ್ ಮಾಡಿದಾರ ಆಟ ಅಲ್ಲಿಂದ ಭಾಂಡೀರವನ ತನಕ ಕೂಸುಮರಿ ಮಾಡಿ ಎತ್ಕೊಂಡು ಹೋಗ್ಬೇಕು ಈ ಕೆಲಸ. ಇದ್ರಲ್ಲಿ ಯಾರ್ಯಾರು ಜೋಡಿ ಆದ್ರು? ಕೃಷ್ಣ ಹೇಳಿದ, ನಿಮ್ಗೆ ಇಷ್ಟ ಆದವ್ರ ಜೊತೆಗೆ ನೀವು ಸೆಟ್ ಆಗಿ ಅಂತ ಕೃಷ್ಣ ಹೇಳಿದ. ದೈವಾತ್ ಏನಾಯ್ತು, ಪ್ರಳಂಬಾಸುರನಿಗೆ ಒಂದು ಯೋಗ ಏನು ಅಂದ್ರೆ, ಶ್ರೀರಾಮ ಹೋಗಿ ಕೃಷ್ಣನ ಹಿಡ್ಕೊಂಡ್ಬಿಟ್ಟ, ಏ ನಾನು ಕೃಷ್ಣನ್ ಜೊತೆಗೆ ನಾನು ಜಂಪಿಂಗ್ ಅಂತ. ತುಂಬಾ ಆಪ್ತ ಸ್ನೇಹಿತ ಯಾರು? ಶ್ರೀರಾಮ. ಕೃಷ್ಣನ್ ಜೊತೆಗೆ ನಾನು ಜಂಪ್ ಹೊಡಿತೇನೆ ಅಂದ್ರೆ ಅವರಿಬ್ರು ಜೋಡಿಯಲ್ಲಿ ಸೋತ್ರೆ ಹೊತ್ಕೊಂಡು ಹೋಗ್ಬೇಕು ಅಂತ. ನಿಜವಾಗ ಹೇಳಬೇಕು ಅಂದ್ರೆ ಶ್ರೀರಾಮ ಎಂತ ಭಕ್ತ ಅಂದ್ರೆ, ನಾನ್ ಸೋಲದ ಗ್ಯಾರಂಟಿ, ಕೃಷ್ಣನ ಹೊತ್ಕೊಂಡು ಹೋಗೋ ಯೋಗ ನನಗೆ ಬಂದಿದೆ, ವರದೋ ವಾಯುವಾಹನ ಅಂತ. ವಾಯುದೇವರು ರಾಮದೇವರನ್ನ ಹೊತ್ಕೊಳ್ತಾರೆ, ನನಗೆ ಆ ಕೃಷ್ಣನ ಹೊತ್ತುಕೊಳ್ಳುವ ಯೋಗ ಇದೆ ಅಂತ ಅವನು ಸೇರ್ಕೊಂಡ. ಅಷ್ಟು ಭಾವುಕ ಶ್ರೀರಾಮ, ಅವನು ಭಕ್ತ. ಆ ಬಲರಾಮನ್ ಜೊತೆಗೆ ಯಾರು ಸೇರ್ಕೊಳ್ಳಿಲ್ಲ, ಬಲರಾಮನ್ ಜೊತೆಗೆ ಪ್ರಳಂಬಾಸುರ ಸೇರ್ಕೊಂಡ. ನಾನು ನೀನು ಜಂಪಿಂಗ್, ಸೋತ್ರೆ ನಾನು ಹೊತ್ಕೊಂಡು ಹೋಗ್ತೇನೆ ಅಂತ. ಆ ವೇಗವಾಗಿ ಇಬ್ರು ಒಟ್ಟಿಗೆ ಶುರು ಮಾಡಿದ್ರು. ಕೃಷ್ಣನ್ ಜೋಡಿಯಲ್ಲಿ ಶ್ರೀರಾಮ ಸೋತ, ಕೃಷ್ಣ ಮುಂದೆ ಹೋಗಿ ಭಾಂಡೀರವನ ಮುಟ್ಬಿಟ್ಟ. ಬಲರಾಮನ್ ಜೋಡಿಯಲ್ಲಿ ಪ್ರಳಂಬಾಸುರ ಸೋತ, ಬಲರಾಮ ಬೇಗ ಹೋಗಿ ಆ ಭಾಂಡೀರವನ ಮುಟ್ಟಿದ. ಈಗ ನಿಯಮ ಏನು? ಗೆದ್ದವ್ರನ್ನ ಸೋತವ್ರು ಹೊತ್ಕೊಂಡು ಹೋಗ್ಬೇಕು. ಈಗ ಶ್ರೀರಾಮ ಕೃಷ್ಣನನ್ನು ಹೊತ್ಕೊಳ್ಬೇಕು, ಪ್ರಳಂಬಾಸುರ ಬಲರಾಮನನ್ನು ಹೊತ್ಕೊಳ್ಬೇಕು ಅಂತ ನಿಯಮ ಆಯ್ತು. ಕೃಷ್ಣ ಶ್ರೀರಾಮ ಸಹಿತ ಪುಪ್ಲುವೇ ಗೋಪ ಸೂನುನಾ. ಅದು ಸಣ್ಣ ಕೂಸು, ಅದ್ರ ಜೊತೆ ಕೃಷ್ಣ ಅವನು ಬ್ರಹ್ಮಾಂಡದಾರಿ, ಅವನು ಪುಪ್ಲುವೇ ಹಾರ್ಕೊಂಡು ಹಾರ್ಕೊಂಡು ಜಂಪಿಂಗ್ ಪುಪ್ಲುವೇ. ಆಯ್ತಾ? ಸಂಕರ್ಷಣಸ್ತು ಪ್ರತವಾನ್ ಪ್ರಳಂಬೇನ ಸಹಾನಗಃ. ಪ್ರಳಂಬನ ಜೊತೆಗೆ ಅವನು ಹಾರಿದ. ಗೋಪಾಲಸ್ತ ಪರೇ ದ್ವಂದ್ವಂ ಗೋಪಾಲ ಇರ ಪರೇ ಸಹ. ಇವರಿಬ್ರೆ ಹಾರಾಡಿದ್ದಲ್ಲ,
ಈ ತರ ದೊಡ್ಡ ಟೀಮ್ ಇಬ್ಬಿಬ್ರು ಜೋಡಿಯಾಗಿ ಟಂಗ್ 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 ಅಂತ ಜಿಂಕೆಯ ಸ್ಟೆಪ್ಪಿನಲ್ಲಿ ಎಲ್ಲ ಹಾರಿಕೊಂಡು ಹಾರಿಕೊಂಡು ಹೋಗ್ತಾ ಇದ್ರು. ಎಲ್ಲರೂ ಎರಡೆರಡು ಜೋಡಿ ಮಾಡಿಕೊಂಡಿದ್ರು. ಆ ರೀತಿ ಹೋಗಬೇಕಾದ್ರೆ ಶ್ರೀಧಾಮ ಮಜಯತ್ ಕೃಷ್ಣ, ಶ್ರೀಧಾಮನನ್ನ ಕೃಷ್ಣ ಗೆದ್ದ, ಹರಿವಂಶದಲ್ಲಿ ಸ್ಪಷ್ಟವಾಗಿದೆ. ಆದ್ರೆ ಭಾಗವತದಲ್ಲಿ ಇದು ಗೊಂದಲ ಇದೆ. ಭಾಗವತದಲ್ಲಿ ಆಗಬೇಕಾದ್ರೆ ಉವಾಹ ಕೃಷ್ಣೋ ಭಗವಾನ್ ಶ್ರೀಧಾಮಾನಂ ಪರಾಜಿತ ಅಂತ ಭಾಗವತದಲ್ಲಿದೆ. ಅಂದ್ರೆ ಪರಾಜಿತ ಕೃಷ್ಣ ಶ್ರೀಧಾಮಾನಂ ಉವಾಹ ಅಂತ ಅನ್ವಯ ಆಗಿಬಿಡುತ್ತೆ ಇದು. ಹಾಗೆ ವ್ಯಾಖ್ಯಾನ ಮಾಡಿಕೊಳ್ಳಬೇಡಿ, ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಈ ತರ ಎಲ್ಲ ವ್ಯತ್ಯಾಸ, ನಾಮ ವ್ಯತ್ಯಾಸಗಳೆಲ್ಲ ಆಗುವುದು ಪುರಾಣದಲ್ಲಿ ರೀತಿ ಇದೆ, ಅನ್ವಯ ಹಾಗೆ ಮಾಡಿಕೊಳ್ಳಬಾರದು. ಪರಾಜಿತ ಪರಾಜಿತ ಶ್ರೀಧಾಮ ಕೃಷ್ಣಂ ಉವಾಹ, ಪರಾಜಿತನಾದ ಶ್ರೀಧಾಮ ಅವನು ಕೃಷ್ಣನನ್ನು ಹೊತ್ತುಕೊಂಡು ಹೋದ, ಕೃಷ್ಣ ಸೋತ ಅಂತ ವ್ಯಾಖ್ಯಾನ ಮಾಡಬಾರದು. ಭಾಗವತದಲ್ಲಿ ಮೋಹ ಬರುತ್ತೆ, ಹರಿವಂಶದಲ್ಲಿ ಮೋಹ ಬರಲ್ಲ. ಅದಕ್ಕೆ ಹರಿವಂಶದ ವಚನವನ್ನೇ ಇತಿ ಹರಿವಂಶ ವಚನಾತ್ ಅಂತ ಆಚಾರ್ಯ ಕೋಟ್ ಮಾಡ್ತಾರೆ. ದೈವಾತ್ ಯಾವಾಗ್ಲೂ ಪ್ರಚಲಿತ ಪಾಠದಲ್ಲಿ ಇಲ್ಲ ಅಂತಿದ್ದೆ, ಪ್ರಚಲಿತ ಪಾಠದಲ್ಲೂ ಈ ಪಾಠ ಇದ್ಬಿಟ್ಟಿದೆ. ಅದೊಂದು ಯೋಗ ಆಯ್ತಾ. ಎಲ್ಲಾ ಪುಸ್ತಕಗಳಲ್ಲೂ ಇದೆ ಇದು. ಶ್ರೀಧಾಮ ಮಜಯತ್ ಕೃಷ್ಣ, ಸ್ಪಷ್ಟವಾಗಿ ಹರಿವಂಶ ವಚನವನ್ನ ಆಚಾರ್ಯ ಕೋಟ್ ಮಾಡಿದ್ದಾರೆ. ಅದೇ ವಾಕ್ಯ ಹರಿವಂಶದಲ್ಲಿದೆ, ಶ್ರೀಧಾಮನನ್ನ ಕೃಷ್ಣ ಗೆದ್ದ. ಅವಾಗ ಶ್ರೀಧಾಮ ಕುಸುಮರಿ ಮಾಡಿಕೊಂಡು ಹೋಗ್ಬೇಕು. ಪ್ರಳಂಬಂ ರೋಹಿಣಿ ಸ್ವತಃ, ಪ್ರಳಂಬಾಸುರನನ್ನ ರೋಹಿಣಿ ಸ್ವತಃ ಬಲರಾಮ ಗೆದ್ದ. ಗೋಪಾಲೈ ಕೃಷ್ಣ ಪಕ್ಷೀರ್ ಗೋಪಾಲ ಸ್ತಪರೇಜಿತ. ಅದರಲ್ಲೂ ಎರಡು ಟೀಮ್, ಬಲರಾಮನ್ ಟೀಮು ಕೃಷ್ಣನ್ ಟೀಮು ಅಂತ. ಅದು ಕೃಷ್ಣನ ಪಕ್ಷದವರೆಲ್ಲ ತುಂಬಾ ಜನ ಗೆದ್ದು ಬಿಟ್ಟಿದ್ರು ಆಯ್ತಾ. ಆ ಟೀಮ್ಗಳಲ್ಲಿ ಎರಡು ಜೋಡಿಗಳಲ್ಲಿ ಕೃಷ್ಣನ್ ಟೀಮಿನವರು ತುಂಬಾ ಜನ ಇದ್ರು, ಈ ತರ ಎಲ್ಲ ಗೆದ್ದಿದ್ರು. ಎಲ್ಲಾರು ಹೊತ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಬಲರಾಮನನ್ನ ಪ್ರಳಂಬಾಸುರ ಹೊತ್ಕೊಂಡ. ಸಂಹರ್ಷ ಸಹಸಾ ಧೃತ, ಎಲ್ಲಾರು ಸಂತೋಷದಿಂದ ಹೊತ್ಕೊಂಡು ಓಡ್ತಾ ಇರ್ಬೇಕಾದ್ರೆ ಇವನು ಹೊತ್ಕೊಂಡ. ಬಾಂಡೀರ ಸ್ಕಂದ ಮುದ್ದೇಶ್ಯ, ಬಾಂಡೀರವನ ಎಂಡ್ ಅಂದ್ರೆ ಆಲದ ಮರ ಮುಟ್ಟಿದ್ರೆ ಅಲ್ಲಿಗೆ ಸ್ಟಾಪ್. ಇವನು ಅದಕ್ಕಿಂತ ಮುಂದೆ ನಾನು ಕುಸುಮರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಎಟ್ರ ಉತ್ಸಾಹ ಪ್ರಳಂಬಾಸುರನಿಗೆ. ಆ ಬಾಂಡೀರವನ ದಾಟಿದ ಮೇಲೆ ಹೊತ್ಕೊಂಡು ಹೊರಟ. ಸಂಕರ್ಷಣಂತೂ ಸ್ಕಂದೇನ ಶೀಘ್ರ ಮುತ್ತೀಪ್ಯ ದಾನವ. ಹೋಗ್ತಾ ಹೋಗ್ತಾ ಇತ್ತು, ನೆಲದ ಮೇಲೆ ಹೋಗ್ತಾ ಇದ್ದವನು ಒಳ್ಳೆ ವಿಮಾನ ತರ ಮೇಲೆ ಹಾರ್ಲಿಕ್ಕೆ ಶುರು ಮಾಡಿದ. ಬಲರಾಮ ಮೇಲೆ ಕೂತ್ಕೊಂಡಿದ್ದಾನೆ, ಇವನು ಹಾರ್ತಾ ಇದ್ದಾನೆ. ಧೃತಂ ಜಗಾಮ ವಿಮುಖ ಸಚಂದ್ರ ಇವತ್ತೋ ಯದ, ಅದು ಒಳ್ಳೆಯ ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇರೋನು ಮೋಡದ ಒಳಗಡೆ ಸೇರ್ಕೊಂಡ ಹಾಗೆ ಆ ದೈತ್ಯನ ಒಳಗಡೆ ಬಲರಾಮ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸಭಾರ ಮಸಹಂತಸ್ಯ ರೋಹಿಣಿಯಸ್ಯ ಧೀಮತಃ ವವೃದೇ ಸುಮಹಾಕಾಯ. ಆದ್ರೆ ಬಲರಾಮನಿಗೆ ಅರ್ಥ ಆಯ್ತು, ಇದು ಯಾವುದೋ ದೈತ್ಯರ ವ್ಯಾಪಾರ ಅಂತ ಅರ್ಥ ಆಯ್ತು. ಸ್ವಲ್ಪ ಭಾರ ಹಾಕಿದ, ಯಾಕೆಂದ್ರೆ ಅವನು ಭೂಮಂಡಲವನ್ನೇ ಎತ್ತುವ ತಾಕತ್ತಿದೆ ಆದಿಶೇಷ ಅವನು. ಸ್ವಲ್ಪ ಭಾರ ಆದ, ಅವಾಗ ಅನ್ನಿಸ್ತು ಈ ದೇಹದಿಂದ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಂತ ಸಿಕ್ಕಾಪಟ್ಟೆ ಮೂಲ ರೂಪ ದೈತ್ಯದ ರೂಪವನ್ನು ತಗೊಂಡ್ಬಿಟ್ಟ. ಆ ದೈತ್ಯದ ರೂಪದಲ್ಲಿ ಬಲರಾಮನನ್ನು ಎತ್ಕೊಂಡು ಹೋಗ್ಲಿಕ್ಕಾಯ್ತು ಅವನಿಗೆ. ಅದು ಆಕಾಶದ ಒಳಗಡೆ ಬಲರಾಮ ಸಿಕ್ಕಾಕೊಂಡಂಗೆ ಪ್ರಳಂಬಾಸುರನ ಕೈಯಲ್ಲಿ ಸಿಕ್ಕಾಕೊಂಡ. ಸ ಭಾಂಡೀರ ಭಟ ಪ್ರಖ್ಯಂ ದಗ್ಧಾಂಜನಗಿರಿ ಪ್ರಭಂ ಸ್ವಪುರ ದರ್ಶಯಾಮಾಸ ಪ್ರಳಂಬೋ ದಾನವೋತ್ತಮ. ಆ ದೈತ್ಯ ತನ್ನ ನಿಜವಾದ ಶರೀರವನ್ನು ತೋರಿಸಿದ. ಭಯಂಕರವಾಗಿತ್ತು ಅವನ ಶರೀರ. ಆ ತನ್ನ ಒಂದು ಶಕ್ತಿಯಿಂದ ಆ ಎಲ್ಲಾ ರೀತಿ ಮೇಘಾವಲಿಗಳನ್ನು ಸರಿಸಿಕೊಂಡು ಬಲರಾಮನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಸಂದಿಗ್ಧಮಿವಾತ್ಮಾನಂ ಮೇನೆ ಸಂಕರ್ಷಣಸ್ತದ. ಅವನು ಹೇಳಿದ, ಇನ್ ಡೌಟ್, ಇವನು ಎಲ್ಲಿಗೆ ಹೊತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ನನ್ನ ಬಲಗಳು ಸಾಕಾಗ್ತಾ ಇಲ್ಲ ಪ್ರಳಂಬಾಸುರನ ವಿರುದ್ಧ. ಅದಕ್ಕೋಸ್ಕರ ಹೇಳಿದ್ದು ದಾನವೇಶ್ವರ ತಾಕತ್ ಜಾಸ್ತಿ ಇತ್ತು ಅಂತ. ಹೊತ್ಕೊಂಡು ಹೋಗ್ತಾ ಇದ್ದಾನೆ. ದೈತ್ಯ ಸ್ಕಂದಗತ ಶ್ರೀಮಾನ್ ಕೃಷ್ಣಂ ಚೇದಂ ಉವಾಚ, ಕೃಷ್ಣನನ್ನ ಕುರಿತು ಹೇಳ್ತಾ ಇದ್ದಾನೆ, ನನಗೆ ನಾಚಿಕೆ ಆಗ್ತಾ ಇದೆ ಕೃಷ್ಣ, ನನ್ನ ಬಲವನ್ನು ಇಲ್ಲಿ ತೋರಿಸಲಿಕ್ಕಾಗ್ತಾ ಇಲ್ಲ, ಏನ್ ಮಾಡಬೇಕು ಹೇಳು. ಕಥಮಸ್ಯ ಮಯಾ ಕಾರ್ಯಂ ಶಾಸನಂ ದುಷ್ಟಚೇತಸಃ ಪ್ರಳಂಬಸ್ಯ ಪ್ರವೃದ್ಧಸ್ಯ. ನಾನು ಕಂಗಾಲಾಗಿದ್ದೀನಿ ನೋಡಿ, ಪ್ರಳಂಬಾಸುರ ಚೆನ್ನ ನಂಪಾಲಿಗಂತೂ ದೊಡ್ಡ ಉಪಕಾರ ಮಾಡಿದ್ದಾನೆ ಪ್ರಳಂಬಾಸುರ. ಏನು ಉಪಕಾರ ಮಾಡಿದ್ದಾನೆ ಅಂದ್ರೆ, ಬಲರಾಮನಿಗೆ ನನ್ನಂತ ದೈತ್ಯನನ್ನೇ ಹೊಡಲಿಕ್ಕಾಗಲಿಲ್ಲ, ಕೃಷ್ಣನ ಅನುಮತಿ ಸಿಕ್ಕಿದ ಮೇಲೆ ಹೊಡೆದಿದ್ದಾನೆ, ಆದ್ರಿಂದ ಬಲರಾಮ ದಶಾವತಾರಿ ಅಲ್ಲ ಅಂತ ಪ್ರಳಂಬಾಸುರ ವ್ಯಾಖ್ಯಾನ ಮಾಡಿದ್ದಾನೆ. ಅವನು ಒಂದ್ ವೇಳೆ ಹಿಂಗ್ ಹೊತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಬಲರಾಮನನ್ನ ದಶಾವತಾರ, ಕೆಲವರು ಬುದ್ಧಾವತಾರ ತೆಗೆದು ಬಿಡ್ತಾರೆ, ತಮಿಳ್ನಾಡು ಪೂರ್ತಿ ಹೀಗೆ ದಶಾವತಾರದ ಚಿತ್ರಗಳು ಬುದ್ಧಾವತಾರ ಕಿತ್ತೆಸ್ತು ಬಿಡ್ತಾರೆ, ಅಲ್ಲಿ ನೇಗಿಲು ಹಿಡ್ಕೊಂಡು ಬಲರಾಮ ನಿಂತ್ಕೊಂಡ್ಬಿಡ್ತಾನೆ. ಯಾರಿಗೆ ಅವನ ಆ ಸ್ಟೇಜ್ ಕೊಟ್ಟಿದ್ದು? ಭಾಗವತ ಕೊಟ್ಟಿಲ್ಲ, ಹರಿವಂಶ ಕೊಟ್ಟಿಲ್ಲ, ತಮಿಳ್ನಾಡವ್ರು ಕೊಟ್ಬಿಟ್ಟಿದ್ದಾರೆ. ಹಂಗೆಲ್ಲ ಜಾಗ ಬಿಟ್ಕೊಡ್ಬಾರ್ದು, ಅದೆಲ್ಲ ಅಪರಾಧ ಆಗುತ್ತೆ. ಪ್ರಳಂಬಾಸುರನಿಗೆ ಹಾಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಅವ್ರು, ಅಲ್ಲ ಪ್ರಳಂಬಾಸುರಲ್ಲ ಬಲರಾಮನಿಗೆ. ದರ್ಪಾ ದ್ವಿಗುಣ ವರ್ಚಸಃ, ಅದು ಎಲ್ಲಿ ತನಕ ತಮಿಳ್ನಾಡಿನ ಪ್ರಭಾವ ಅಂದ್ರೆ, ನಮ್ಮ ಯಾವ್ದಾದ್ರೂ ಮಾಧ್ಯಮ ಮಠಗಳಿದ್ರೆ ತಮಿಳ್ನಾಡವ್ರನ್ನ ಕೆಲಸ ಮಾಡ್ಲಿಕ್ಕೆ ಕರೆದ್ರೆ ದಶಾವತಾರ ಬಿಡಿಸಿದ್ರೆ ಅವ್ರು ಅಲ್ಲೆಲ್ಲ ಬಲರಾಮನ್ ಬಿಡಿಸೋಗಿದ್ದಾರೆ.
ಮಾಧ್ವಿಯ ಮಠಗಳಲ್ಲೂ ಅದರ ಪ್ರಭಾವ. ಅಲ್ಲಿ ಬುದ್ಧ ಬರಲಿಲ್ಲ, ಬಲರಾಮನೇ ಬಂದಿದ್ದಾನೆ. ಕಿತ್ತಾಕ್ಬೇಕು ಬಲರಾಮನನ್ನು ಅಲ್ಲಿಂದ. ಅದೆಲ್ಲ ಶಾಸ್ತ್ರೀಯ ಅಲ್ಲ, ಬುದ್ಧ ರೂಪವನ್ನು ಸೇರಿಸಬೇಕು ಅನ್ನೋದು ಸತ್ಯವಾದ ಸಂಗತಿ. ತಮಿಳುನಾಡಿನಲ್ಲಿ ಒಟ್ಟು ಆ ಕಡೆ ಪ್ರಾಂತ್ಯದಲ್ಲಿ ಜಾಸ್ತಿ ಇದೆ, ಅವರೆಲ್ಲ ಹೆಚ್ಚಿನ ಭಾಗದಲ್ಲಿ ಅಲ್ಲಿದ್ದಾರೆ. ಸಮಗ್ರ ತಮಿಳುನಾಡಿನ ಅನ್ನ ನಿಂದನೆ ಮಾಡೋದು ಬೇಡ. ಯಾರು ಒಂದು ಸಂಪ್ರದಾಯರು ಇದ್ದಾರೆ ಅವರು ಮಾತ್ರ ಅಂತ ಹೇಳ್ತಾ ಇದ್ದಾರೆ, ಒಪ್ಪಿಕೊಂಡೆ, ಅದರಲ್ಲೇನು ಸಂಶಯ ಇಲ್ಲ. ಅದು ಸಾಮಾನ್ಯ ವೇಗದಲ್ಲಿ ಹಾಗೆ ಬರುತ್ತೆ. ಕೈಕೇಯನ್ನು ನೋಡಿ, ಹೆಣ್ಣಿನ ಕುಲಕ್ಕೆ ದಶರಥ ಬೈದ, ಆಮೇಲೆ ಪಶ್ಚಾತ್ತಾಪ ಪಟ್ಟ, ಅಯ್ಯೋ ಕೈಕೇಯಿ ಒಬ್ಬಳ ಅಪರಾಧ ಮಾಡಿದ್ದಕ್ಕೆ ಇಡೀ ಹೆಣ್ಣಿನ ಕುಲ ಯಾಕೆ ನಾನು ನಿಂದನೆ ಮಾಡಿದೆ, ವಿತ್ಡ್ರಾ ಮಾಡಿಕೊಳ್ತೇನೆ ಅಂತ. ಹಾಗೆ ನಮ್ದು ಏನು ತೊಂದರೆ ಇಲ್ಲ. ಕಥಮಸ್ಯ ಮಯಾ ಕಾರ್ಯಂ ಶಾಸನಂ ದುಷ್ಟಚೇತ ಸಹ ಪ್ರಳಂಬಸ್ಯ ಪ್ರವೃದ್ಧಸ್ಯ ದರ್ಪಾದ್ವಿಗುಣ ವರ್ಚಸಃ. ಮಹಾ, ನಾನು ಎಷ್ಟು ಬಲ ತಾಳಿದ್ರು ಅವನು ಡಬಲ್, ಅದ್ರ ಎರಡು ಪಟ್ಟು ಬಲ ತಾಳ್ತಾ ಇದ್ದಾನೆ. ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಇವನನ್ನು ಹೆಂಗ್ ಹೊಡೆಯಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಹೀಗೆಲ್ಲ ಹೇಳಿದಾಗ, ಅಹೋಯಂ ಮಾನುಷೋ ಭಾವೋ ವ್ಯಕ್ತಮೇವಾನುಪಾಲ್ಯತೆ ಯಸ್ತಂ ಜಗನ್ಮಯಂ ಗುಖ್ಯಂ ಗುಖ್ಯಾತ್ ಗುಖ್ಯತರಂ ಗತಃ. ಗೊತ್ತಿಲ್ಲ ನಿನಗೆ ದಡ್ಡ, ನೀನು ಮನುಷ್ಯನಾಗೇ ಇದೆ, ಮನುಷ್ಯನ ವೇಷ ಹಾಕೊಂಡವರಪ್ಪ. ಮೂಲತಃ ನಾವು ಮನುಷ್ಯರಲ್ಲ, ನಾವು ಮೂಲತಃ ಶಕ್ತಿ ಸಂಪನ್ನರು. ನೀನು ಮೂಲತಃ ಶೇಷದೇವ, ನಾನು ಮೂಲತಃ ಸರ್ವೋತ್ತಮನಾದ ಕೃಷ್ಣ. ನಮ್ಮ ಮೂಲ ರೂಪವನ್ನು ಅಭಿವ್ಯಕ್ತಿಪಡಿಸಿಕೊಳ್ಳದೆ ಕೇವಲ ವೇಷ ಹಾಕಿದ ಮೇಲೆ ಅದೇ ಚೆನ್ನಾಗಿದೆ ಅಂತ ಹಂಗೆ ಕೂತ್ಕೊಂಡು ಬಿಡುದಾ? ಯಾವುದೋ ಒಂದು ನಾಟಕದಲ್ಲಿ ಸನ್ಯಾಸಿ ವೇಷ ಹಾಕ್ಲಿಕ್ಕೆ ಹೇಳಿದ್ದಾರೆ, ಹಾಕಿದ್ದಾರೆ ಅಂದ್ಬಿಟ್ಟು 10 ಜನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಇಲ್ಲ ನಾನು ಸನ್ಯಾಸಿ ವೇಷ ಹಾಕಾಯ್ತು ಅಂದ ಮೇಲೆ ಹಿಂಗೆ ಇದ್ಬಿಡ್ತೀನಿ ಅಂದ್ರೆ ಹೆಂಡತಿ ಮಕ್ಕಳ ಅವಸ್ಥೆ ಏನು? ಹಾಗಾಗಿ ನೀನು ಮನುಷ್ಯ ಶರೀರದಲ್ಲಿ ಬಂದಿದೆ ಅಷ್ಟೇ, ನಿನ್ನ ಮೂಲ ರೂಪ ತುಂಬಾ ರಹಸ್ಯವಾಗಿದೆ. ನಾನು ನಿನಗೆ ಹೇಳ್ತಾ ಇದ್ದೀನಿ, ಅದನ್ನ ನೆನಪು ಮಾಡ್ಕೋ. ಅವನಿಗೆ ಗೊತ್ತಾಗ್ಬಿಡ್ತು, ಹೋ ಮೂಲ ರೂಪದಲ್ಲಿ ಇವರು ಪ್ರಬಲರು ಅಂತ. ಅಸುರನಿಗೆ ಗೊತ್ತಾಯ್ತು ಇವನು ಶೇಷದೇವ ಅಂತ, ಕೃಷ್ಣ ಹೇಳ್ಬಿಟ್ನಲ್ಲ. ಗೊತ್ತಾದ್ರೆ ಇವನು ಜಗತ್ತಿಗೆ ಹೇಳಲಿಕ್ಕೆ ಅವನಿಲ್ಲ, ಇವನು ಹೊಡೆದಾಗಿ ಸಂಹಾರ ಮಾಡಿದ್ದಾನೆ, ಅದರಿಂದ ಗೊತ್ತಾಗಿದ್ದು ಅವನಿಗೆ ಹೇಳಲಿಕ್ಕೆ ಅವನಿಲ್ಲ, ಹಾಗೆ ಮಾಡಿದ್ದಾರೆ. ಈ ರೀತಿಯಾಗಿ ಅದನ್ನ ನೆನಪು ಮಾಡಿಕೋ. ಅವಗಚ್ಚ ಆತ್ಮನಾತ್ಮಾನಂ ಸಮುದ್ರಾಣಾಂ ಸಮಾಗಮೆ ಪುರಾತನಾನಾಂ ದೇವಾನಾಂ ಬ್ರಹ್ಮಣ ಸಲಿಲಹಸ್ತಚ ಆತ್ಮವೃತ್ತ ಪ್ರವೃತ್ತಾನೆ ಸಂಸ್ಮರಾದ್ಯಂ ಚ ವೈ ವಪುಹು. ಹಿಂದೆಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿ, ನಾನು ನೀನು ಇಂತಹ ಶರೀರಗಳನ್ನು ಪಡೆದಿದ್ದೇವೆ, ನೀನು ಬೇಗ ಅದನ್ನು ನೆನಪು ಮಾಡಿಕೋ ಅಂತ ಹೇಳಿದ ಮೇಲೆ, 1000 ತಲೆಗಳಿಂದ ಭೂಮಂಡಲವನ್ನು ಸಾಸಿವೆ ಕಾಳ ತರ ಹೊತ್ತುಕೊಂಡಿರುವಂತಹ ಶೇಷರೂಪ ನೆನಪಾಗ್ಬಿಡ್ತು ಅವನಿಗೆ. ಆ ಶೇಷರೂಪ ಗೊತ್ತಾದ್ಮೇಲೆ ಒಂದು ಕೈಯಿಂದ ಎತ್ತಿ ಒಂದು ಅವನ ತಲೆ ಮೇಲೆ ಠಣ್ಣ ಅಂತ ಹೊಡೆದ, 1000 ಹೋಳಾಗಿ ಬಿದ್ದ. ಆ ಪರ್ವತದ ಮೇಲೆ ವಜ್ರಾಯುಧ ಪ್ರಯೋಗ ಮಾಡಿದ ಹಾಗಾಯ್ತು, ಪ್ರಳಂಬಾಸುರ ನೆಗೆದು ಬಿದ್ದ, ಸತ್ತೇ ಹೋದ. ಆದ್ರಿಂದ ಅಂಥ ಒಂದು ಅದ್ಭುತವಾದ ಪರಾಕ್ರಮವನ್ನ ತೋರಿಸಿದ. ಇಲ್ಲಿ ಯಾವ ಪರಾಕ್ರಮ ತೋರಿಸಿದ? ಮೂಲ ಶೇಷನ ಪರಾಕ್ರಮವನ್ನು ತೋರಿಸಿದ ಮಾತ್ರ ಅಲ್ಲ, ಆ ಶೇಷನಲ್ಲಿ ಶುಕ್ಲಕೇಶ ಆವೇಶ ಇದೆ. ಪ್ರಳಂಬಾಸುರನ ವಧೆಯನ್ನು ಮಾಡಿದ್ದು ಕೆಲವು ಕಡೆ ಎಲ್ಲ ಹಾಗೆ ಬರುತ್ತೆ, ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈದ ಕೃಷ್ಣ ಅಂತ. ಆ ರೀತಿ ಜಗನ್ನಾಥದಾಸರು ವರ್ಣನೆ ಮಾಡಿದ್ದಾರೆ, ಕೃಷ್ಣನ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಧೇನುಕಾಸುರ ಭಂಜನ ಅಂತ, ಪ್ರಳಂಬಾಸುರ ಧೇನುಕಾಸುರ. ಧೇನುಕಾಸುರನನ್ನು ಕೊಂದವನು ಬಲರಾಮ ಅಂತ ನಿನ್ನೆ ಬಂದಿದೆ, ಪ್ರಳಂಬಾಸುರನ ಕೊಂದವನು ಬಲರಾಮ, ಮತ್ ಕೃಷ್ಣ ಹೇಗೆ? ಶುಕ್ಲಕೇಶವನ್ನ ಅಭಿವ್ಯಕ್ತಿ ಮಾಡಿ ಶೇಷದೇವರನ್ನ ಅವನು ಅಭಿವ್ಯಕ್ತಿ ಮಾಡಿಕೊಳ್ಬೇಕು. ಬಲರಾಮ ನಾನು ಶೇಷ ಅಂತ ಅರ್ಥ ಮಾಡಿಕೊಳ್ಬೇಕು. ಅವನು ಶೇಷ ಅಂತ ಅರ್ಥ ಆದ್ಮೇಲೆ ಭಗವಂತ ಶುಕ್ಲಕೇಶವನ್ನು ಅಭಿವ್ಯಕ್ತಿ ಮಾಡಿ ಅವನನ್ನು ಸಂಹಾರ ಮಾಡಿದಾನಾದ್ರಿಂದ ಶುಕ್ಲಕೇಶ ಕೃಷ್ಣಕೇಶ ಒಂದೇ. ಆದ್ರಿಂದ ಕೃಷ್ಣನೇ ಧೇನುಕಾಸುರನನ್ನ ಪಲಂಬಾಸುರನನ್ನು ಸಂಹಾರ ಮಾಡಿದ್ದಾನೆ, ಬಲರಾಮ ಮಾಡಿದ್ದಾನೆ ಎನ್ನುವುದು ಲೋಕದ ದೃಷ್ಟಿಯಿಂದ ಕಂಡಿದೆ. ಆದ್ರಿಂದ ಎರಡೂ ಸರಿ ಅಂತ ವ್ಯಾಖ್ಯಾನ ಮಾಡಿಕೊಳ್ಳಬೇಕು. ಹೀಗೆ ಪರಮಾತ್ಮ ಹೇಳ್ತಾನೆ, ಲೋಕಾನಾಂ ಶಾಶ್ವತೋ ದೇವ ತ್ವಂಹಿ ಶೇಷ ಸನಾತನ ಆವಯೋರ್ ದೇಹ ಮಾತ್ರೇಣ ದ್ವಿಧೇದಂ ಧಾರಿತೆ ಜಗತ್. ನೋಡಿ, ದೇವರು ಮೊದಲು ನೀನು ಶೇಷ ಅಂತ ಹೇಳಿದಾನೆ, ಆಮೇಲೆ ಮತ್ತೆ ಏನ್ ಹೇಳಿದಾನೆ, ನಾವಿಬ್ಬರೇ ಎರಡು ದೇಹಗಳನ್ನ ಧರಿಸಿಕೊಂಡು ಒಂದೇ ಆತ್ಮ ಎರಡು ದೇಹಗಳಾಗಿ ಜಗತ್ತನ್ನು ಧರಿಸಿದ್ದೇವೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ವಾಕ್ಯಕ್ಕೆ ಏನ್ ಅರ್ಥ ಮಾಡಿಕೊಳ್ಳಬೇಕು? ಅವನು ಮೂಲಭೂತವಾಗಿ ಶೇಷ. ಎಲ್ಲಿ ನಾವಿಬ್ಬರು ಒಂದೇ ಎನ್ನುವ ಮಾತುಗಳಿದೆ ಅಲ್ಲಿ ಅವಾಗ ಶುಕ್ಲಕೇಶ ಕೃಷ್ಣಕೇಶ ರೂಪಗಳು ಅಂತ ಚಿಂತನೆ ಮಾಡಬೇಕು. ಆ ಎರಡು ರೂಪಗಳಿಂದ ಜಗತ್ತನ್ನ ಧಾರಣೆ ಮಾಡ್ತಾ ಇದ್ದಾನೆ. ಅಹಂ ಯಸ್ಸ ಭವಾನೇವ ಯಸ್ತ್ವಂ ಸೋಹಂ ಸನಾತನ ಸೋಹಮಸ್ಮಿ ಅಂತ ಚಿಂತನೆ ಇದೆ. ನಾನು ಯಾರೋ ಅದು ನೀನೇ, ನೀನ್ ಯಾರೋ ನಾನೇ, ಇಬ್ರು ನಿಂತು ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದೇವೆ. ಶುಕ್ಲಕೇಶ ಕೃಷ್ಣಕೇಶ, ಕೃಷ್ಣಕೇಶ ಶುಕ್ಲಕೇಶ. ಇದೆಲ್ಲ ಮಧ್ವಾಚಾರ್ಯ ಬರಲಿಲ್ಲ ಅಂದ್ರೆ ನಮ್ ಸ್ವರ ಏನು ಇಷ್ಟೇನು ಜೋರ ಆಗ್ತಿರ್ಲಿಲ್ಲ. ನಾವಿಲ್ಲೆಲ್ಲ ಕಂಗಾಲಾಗಿ ಮುಗ್ಗುರಿ ಬಿದ್ದು ಏನು ಅರ್ಥ ಆಗದೆ ನಾವು ಕೂಡ ದಶಾವತಾರದಲ್ಲಿ ಬಲರಾಮನ್ ಸೇರಿಸ್ಬಿಡಿ ಅಂತ ಹೇಳುವ ಪೈಕಿನೇ ಇರ್ತಾ ಇದ್ದು. ಮಧ್ವಾಚಾರ್ಯ ಹೇಳಿದ್ರಿಂದ ಈ ಮಾತಿನಲ್ಲಿ ಇಷ್ಟೊಂದು ಆವೇಶಗಳು ಜಾಸ್ತಿ ಆಗುತ್ತೆ ಅನ್ನೋನ್ಸ್ತಿ. ಎಲ್ಲ ಆವೇಶ ಕಾರಣ ಆ ವಾಯುದೇವರು. ಆದ್ರಿಂದಲೇ ವಾದಿರಾಜರು ಒಂದ್ ಕಡೆ ಹೇಳ್ತಾರೆ, ಮಧ್ವಾಚಾರ್ಯ ಶಾಸ್ತ್ರ ಓದ್ಬಿಟ್ರೆ
ಮಧ್ವಾಚಾರ ಆವೇಶ, ವಾಯುದೇವರ ಆವೇಶ ಶಾಸ್ತ್ರ ಓದಿದವರಿಗೆ ಬರುತ್ತೆ. ತಮ್ಮ ಮಧ್ವಂಚ ನಿಜಾಧ್ವಯಾಯುಷು ಯಥಾ ಯೋಗ್ಯಂ ತದಂಶಾರ್ಪಕಾನ್. ಮಧ್ವಾಚಾರ್ಯರ ಶಾಸ್ತ್ರಗಳು ಯಾರು ಓದ್ತಾರೋ ತದಂಶ ಅರ್ಪಕಾನ್, ವಾಯುದೇವರು ತಮ್ಮ ಒಂದು ಅಂಶವನ್ನ ಅವರಲ್ಲಿ ಇಡ್ತಾರೆ. ಅವರಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಆ ವಿಚಾರಗಳನ್ನ ಅತ್ಯಂತ ಸಂತೋಷದಿಂದ ಆವೇಶಭರಿತವಾಗಿ ಹೇಳಿಕೊಡ್ತಾರೆ. ಆದ್ರಿಂದ ಯಾರ್ಯಾರು ಮಧ್ವ ಮತಾನುಯಾಯಿಗಳಾಗಿದ್ದಾರೋ ಅವರೆಲ್ಲ ವಾಯುದೇವರ ಸನ್ನಿಧಾನ ಇರುತ್ತೆ ಅಂತ ವಾದಿರಾಜರ ಮಾತಿದೆ. ಹೀಗೆ ಆದ್ರಿಂದ ಆ ವಾಯುದೇವರ ಸನ್ನಿಧಾನ ಅಂದ್ರೆ ಏನು, ಮಧ್ವಾಚಾರ್ಯರ ವಾಕ್ಯ ರೂಪದಲ್ಲಿ ಸಾನ್ನಿಧ್ಯ ಇರುತ್ತೆ ಅಂತ ಅರ್ಥ. ನಮ್ಮಲ್ಲಿ ಬಂತು ಅಂತ ಹೆಚ್ಚುಗಾರಿಕೆಯಲ್ಲ. ಕೊಳಂಬಾಸುರನ ಸಂಹಾರದಲ್ಲಿ ಶೇಷದೇವರಲ್ಲಿ ಶುಕ್ಲಕೇಶ ಆವೇಶ ಆದ ಹಾಗೆ. ಹೀಗೆ ಭಗವಂತ ತದಾಸೇ ಮೂಢವತ್ ಕಿಂ ತ್ವಂ ಪ್ರಾಗೇನಂ ಜಹಿದಾನವಂ. ಆದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ, ಇನ್ನು ಮೂರ್ಖರಾಗಿ ಇದೆಯಲ್ಲ, ನೀನೊಬ್ಬ ಸಾಮಾನ್ಯ ಮಾನವ ಅಂತ ತಿಳ್ಕೊಂಡಿದ್ದೀನಿ, ನೀನು ಅಸಾಮಾನ್ಯ ಶೇಷ, ಅದರಲ್ಲಿ ಅಸಾಮಾನ್ಯವಾದ ಭಗವಂತನ ಶುಕ್ಲಕೇಶ ಆವೇಶ ಇದೆ, ಒಂದ್ ತಲೆ ಮೇಲೆ ಹೊಡಿ ಅಂತ ಹೇಳಿದೆ. ಮೂರ್ಧ್ನಿ ದೇವರು ಇಪುಂ ದೇವ ವಜ್ರಕಲ್ಪೇನ ಮುಷ್ಟಿನ ಜಗಿ. ಇಷ್ಟು ಕೃಷ್ಣ ಹೇಳಿದ, ನಿನ್ ಮುಷ್ಟಿ ಬಿಗಿದು ಇಷ್ಟನ್ ಸ್ಮರಣೆ ಮಾಡಿಕೊಂಡು ಹೊಡೆದ್ರೆ ಸಾಕು, ತೆಂಗಿನಕಾಯಿ ನೂರು ಹೋಳಾಗುತ್ತೆ ನೋಡು ಅಂತ ಕೃಷ್ಣ ಹೇಳಿಕೊಟ್ಟ. ಇಷ್ಟು ಹೇಳಿದ ತಕ್ಷಣ ಸಂಸ್ಮಾರಿತ ಸ ಕೃಷ್ಣೇನ ರೋಹಿಣೇಯ ಪುರಾತನಂ ಸ ಬಲೇನ ತದಾಪೂರ್ಣ ತ್ರೈಲೋಕ್ಯಾಂತರ ಚಾರಿಣ ತದಪ್ರಳಂಬಂ ದುರ್ವೃತ್ತಂ ಸುಬದ್ಧೇನ ಮಹಾಭುಜ ಮುಷ್ಟಿನ ವಜ್ರಕಲ್ಪೇನ ಮೂರ್ಧಿ ಜೈನಂ ಸಮಾಹನತ್. ಕೃಷ್ಣ ಹೇಳಿದ ಮೇಲೆ ಅದನ್ನು ಸ್ಮರಣೆ ಮಾಡಿಕೊಂಡು ತನ್ನ ಬಿಗಿಯಾದ ವಜ್ರಮುಷ್ಟಿಯನ್ನ, ವಜ್ರಮುಷ್ಟಿ ಕಾಳಗ ಅಂತಾರೆ, ನಿಜವಾಗಿದು ವಜ್ರಮುಷ್ಟಿ ಕಾಳಗ ಇದು, ಅಲ್ಲೇನು ವಜ್ರಮುಷ್ಟಿ ಅಲ್ಲ, ಅದು ಮಾನವ ಮುಷ್ಟಿಯೇ, ಇದು ವಜ್ರಮುಷ್ಟಿಯೇ. ಶುಕ್ಲಕೇಶ ಆವೇಶದಿಂದ ವಜ್ರಾಯುಧನಂತೆ ಹೊಡೆದಾಗಾಯ್ತು, ಹೂರ್ ತುಂಡು ತುಂಡಾಗೋಗಿದ್ದಾನೆ. ವಿಕಪಾಲಂ ವಿವೇಶ, ಅವನ ತಲೆ ಒಡೆದು ಹೋಗಿ ಅವನ ಆ ಎರಡು ತಲೆಯ ಗೆರಟೆಯ ನಡುವೆ ಕೈ ಸಿಕ್ಕಾಕೊಂಡಂತೆ, ಅಷ್ಟು ಜೋರ ಹೊಡೆದಿದ್ದಾನೆ ಬಲರಾಮ. ಅವನನ್ನ ತಡೆ ಮೇಲೆ ಮಧ್ಯದಲ್ಲಿ ಹಾಕಿಕೊಂಡು ಸೀಳಿ ಹಾಕಿದ್ದಾನಂತೆ. ದೊಡ್ಡ ಮೇಘರಾಶಿಯನ್ನ ಸೀಳಿ ಸೂರ್ಯೋದಯ ಆಗುವ ಹಾಗೆ ಆಯಿತು ಅಂತ ವ್ಯಾಸರು ವರ್ಣನೆ ಮಾಡಿದರು. ಇಲ್ಲಿ ತನಕ ರಾಹುಗ್ರಸ್ತನಂತೆ ಮೇಘಗ್ರಸ್ತನಾಗಿಬಿಟ್ಟಿದ್ದ, ಮೇಘದಂತೆ ಇರುವಂತ ಪ್ರಳಂಬಾಸುರನಂತೆ ಗ್ರಸ್ತನಾಗಿ ಹೋಗಿದ್ದ ಬಲರಾಮ ಈಗ ಆ ಮೇಘಗಳನ್ನೆಲ್ಲ ಸರಿಸಿ ಉದಿಸಿ ಬಂದ ಸೂರ್ಯನ ಹಾಗೆ ಜಾಜ್ವಲ್ಯಮಾನನಾಗಿ ಬೆಳಗುತ್ತಾ ಇದ್ದ ಬಲರಾಮ. ತಂ ನಿಹತ್ಯ ಪ್ರಳಂಬಂತು ಸಂಭೃತ್ಯ ಬಲಮಾತ್ಮನಃ. ಮತ್ತೆ ಕೃಷ್ಣ ಹೇಳಿದ, ಶಟರ್ ಅಲ್ಲೇ ಕ್ಲೋಸ್ ಮಾಡ್ಕೊಂಡು ಕೆಳಗಡೆ ಇಳಿ, ನೀನು ಅದೇ ಬಲದಿಂದ ಕೆಳಗೆ ಬಂದ್ರೆ ಈ ಗೋಪಾಲಕರ ಜೊತೆಗೆ ಆಟ ಆಡ್ಲಿಕ್ಕಾಗಲ್ಲ. ಆ ಬಲವನ್ನ ಅಲ್ಲೇ ಅಂದ್ರೆ ಓಪನ್ ಮಾಡಿದ್ಮೇಲೆ ಅದನ್ನು ಮುಚ್ಚಿಕೊಂಡು ಬರಬೇಕು. ಆ ಬಲವನ್ನ ಪ್ರಕಟಪಡಿಸಿದ ಮೇಲೆ ಡಬ್ಬದಿಂದ ಕೇಸರಿ ತೆಗೆದ ಮೇಲೆ ಕೆಲಸ ಆಯ್ತು ಅಂತ ಹಂಗೆ ಬಿಟ್ಬಿಟ್ರೆ ಪರಿಮಳ ಹೋಗ್ಬಿಡುತ್ತೆ, ಮುಚ್ಚಿಡಬೇಕು ಅದನ್ನ. ಆದ್ರಿಂದ ನಮ್ಮ ಬಲಗಳು ಯಾವ ಪ್ರಸಂಗದಲ್ಲಿ ಬೇಕೋ ಅದನ್ನು ಉಪಯೋಗಿಸಿಕೊಳ್ಳಿಕ್ಕಿದೆ, ಮತ್ತದನ್ನ ಮುಚ್ಚಿಟ್ಕೊಂಡು ಕೆಳಗಡೆ ಇಳು, ಇಳಿ ಲ್ಯಾಂಡ್ ಆಗು ಅಂತ ಹೇಳಿದ. ಸಂಹತ್ಯ ಬಲಮಾತ್ಮನಃ, ತನ್ನ ಬಲವನ್ನೆಲ್ಲ ಮತ್ತೆ ಅದನ್ನ ಮುಚ್ಚಿಟ್ಟುಕೊಂಡು ಕೃಷ್ಣನನ್ನ ಬಂದು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡ. ಕೃಷ್ಣ ಇವತ್ತು ನೀನು ಇಲ್ಲ ಅಂದ್ರೆ ನಾನು ಬದುಕ್ತಿರ್ಲಿಲ್ಲ ಕೃಷ್ಣ, ನನ್ನ ಕೊಂದು ಬಿಡ್ತಿದ್ದ ಅಂತ. ಅಷ್ಟು ಕಂಗಾಲಾಗಿದ್ದಾನೆ ಒಂದು ಕ್ಷಣ ಬಲರಾಮ. ಅಂತ ಒಂದು ಪರಾಕ್ರಮ ಕೃಷ್ಣ, ಇಚ್ಛಾ ಮಾತ್ರದಿಂದ ಇದನ್ನೆಲ್ಲ ಹೇಳ್ತಾನೆ ಅಂದ್ರೆ ನಿತ್ಯ ಕೃಷ್ಣನಿಗೆ ತಾನು ಯಾರು ಅನ್ನುವ ಸ್ವರೂಪ ಅಭಿವ್ಯಕ್ತಿ ಇದೆ. ಹಾಗಾಗಿ ದೇವತೆಗಳೇ ಭೂಮಿಯಲ್ಲಿ ಬಂದಾಗಲೂ ಅವರ ಸ್ವರೂಪ ಜ್ಞಾನ ಮುಚ್ಚಿ ಹೋಗುತ್ತೆ. ಸರ್ವೋತ್ತಮನಾದ ಪರಮಾತ್ಮನಿಗೆ, ಆ ಜೀವೋತ್ತಮನಾದ ಮುಖ್ಯ ಪ್ರಾಣದೇವರಿಗೆ ಯಾವತ್ತೂ ತಮ್ಮ ಸ್ವರೂಪದ ಅಭಿವ್ಯಕ್ತಿ ಇದ್ದೇ ಇರುತ್ತೆ, ಮುಚ್ಚಿಕೊಳ್ಳೋದಿಲ್ಲ. ಸ್ವಇಚ್ಛೆಯಿಂದ ಮುಚ್ಚಿಕೊಳ್ತಾರೆ, ಸ್ವಇಚ್ಛೆಯಿಂದ ಪ್ರಕಟಪಡಿಸ್ತಾರೆ. ಇಚ್ಛಾ ವ್ಯಕ್ತಿ ಕೇವಲ ಮಾರುತಸ್ಯ, ವಾಯುದೇವರು ಬೇಕಾದ್ರೆ ಪ್ರಕಟಪಡಿಸ್ತಾರೆ, ಬೇಡ ಅಂದ್ರೆ ಹಾಗೆ ಇರ್ತಾರೆ. ಆದ್ರೆ ಬಲರಾಮದೇವರಿಗೂ ಆ ಶಕ್ತಿ ಇದೆ, ಆದ್ರೆ ಅದನ್ನ ಪ್ರಕಟಪಡಿಸಿಕೊಳ್ಳುವಂತಹ ಶಕ್ತಿ ಅವರಲ್ಲಿಲ್ಲ, ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ ಅಂತ ಅರ್ಥ. ಆಯ್ತಾ? ಆದ್ರಿಂದ ತಂತು ಕೃಷ್ಣಶ್ಚ ಗೋಪಾಶ್ಚ ದಿವಿಸ್ತಾಚ ದಿವೋಕಸ ತುಷ್ಟೂರ್ ನಿಹತೆ ದೈತ್ಯ ಜಯಾಶೀವಿರ ಮಹಾಬಲಂ. ಎಲ್ಲ ಅವತ್ತಿನಿಂದ ಹೇಳಿದ್ರಂತೆ ಇವನು, ಇನ್ನು ಮೇಲೆ ಬಲಭದ್ರ ಅಂತ ಕರೀರಿ. ಇವನು ಬರೀ ಭದ್ರ ಅಲ್ಲ, ಬರೀ ರಾಮ ಅಲ್ಲ, ಬಲರಾಮ ಅಂತ ಕರೀರಿ. ಯಾಕೆಂದ್ರೆ ಭಯಂಕರನಾದ ಪ್ರಳಂಬಾಸುರನ ಸಂಹರಿಸಿದ್ದಾನೆ ಅಂತ ಎಲ್ಲ ಜಯ ಜಯ ಆಶೀರ್ವಾದಗಳನ್ನೆಲ್ಲ ಹೇಳಿದ್ರು. ದೇವರಿಗೆ ಸಂತೋಷ ಆಯ್ತಂತೆ, ನನ್ನ ಭಕ್ತನಾದ ಬಲರಾಮನಿಗೂ ಇಂತಹ ಕೀರ್ತಿ ಬಂತಲ್ವಾ ಅಂತ ತನ್ನನ್ನ ಪ್ರಶಂಸೆ ಮಾಡಿದ್ರೆ ಎಷ್ಟು ಸಂತೋಷ ಪಡ್ತಾನೆ, ತನ್ನ ಭಕ್ತರನ್ನ ಪ್ರಶಂಸೆ ಮಾಡಿದ್ರು ದೇವರು ಅಷ್ಟು ಸಂತೋಷ ಪಡ್ತಾನೆ. ಆದ್ರಿಂದ ಒಳ್ಳೆ ಹರಿಭಕ್ತರಿದ್ದಾಗ, ಜ್ಞಾನಿಗಳಿದ್ದಾಗ ಅವರನ್ನ ಚೆನ್ನಾಗಿ ಪ್ರಶಂಸೆ ಮಾಡಬೇಕು, ಅವ್ರಿಗೆ ಸಂತೋಷ ಆಗುವ ಹಾಗೆ ನಡ್ಕೊಳ್ಬೇಕು. ಆದ್ರಿಂದ ಭಗವಂತನಿಗೆ ಪ್ರಸನ್ನತೆ ಉಂಟಾಗುತ್ತೆ. ಮದ್ಭಕ್ತ ಎತ್ರ ತಿಷ್ಟಂತಿ ತತ್ರ ತಿಷ್ಠಾಮಿ ನಾರದ, ನನ್ನ ಭಕ್ತರಲ್ಲಿರ್ತಾರ ನಾನು ಅವರ ಹೃದಯದಲ್ಲಿ ಇರ್ತೀನಿ ಅಂತಾನೆ ದೇವರು. ಅಂಥ ಒಂದು ಸಂತೋಷವನ್ನ ಎಲ್ಲರೂ ಪಟ್ಟಿದ್ದಾರೆ. ಬಲದೇವೇತಿ ನಾಮಾಸ್ಯ ದೇವೈರುಕ್ತಂ ದಿವಿಸ್ಥಿತೈಹಿ. ದೇವಲೋಕದಲ್ಲಿರುವ ದೇವತೆಗಳನ್ನ ಹೇಳ್ತಾರೆ, ಇವನು ರಾಮ ಅಲ್ಲ, ಬಲರಾಮ, ಬಲಭದ್ರ,
ಅಂತ ದೇವತೆಗಳು ಬಲದೇವ ಅನ್ನುವ ನಾಮಕರಣವನ್ನ ಮಾಡಿದ್ರು. ಆದ್ರಿಂದ ಕೃಷ್ಣ ಅಂತ ಅಷ್ಟೇ ಅವನ ಹೆಸರಿಟ್ಟಿದ್ದು. ಆಮೇಲೆ ಗೋವಿಂದ, ದಾಮೋದರ ಎಲ್ಲ ಅವಾಗವಾಗ ಸಾಮರ್ಥ್ಯಗಳಿಂದ ಬಂದ ಪ್ರಶಸ್ತಿಗಳು. ಹಾಗೆ ರಾಮ ಅಂತ ಮಾತ್ರ ಹೆಸರಿಟ್ಟಿದ್ದು. ಅದು ಯಾರಿಗೂ ಆಗುತ್ತೆ, ರಾಮ ಅನ್ನೋದು ಚಟ್ನಿ ರಾಮಭಟ್ರು ಅಂತಾರೆ, ಹಾಗೆಲ್ಲ ಹೇಳಲಿಕ್ಕಾಗುತ್ತಾ ಬಲರಾಮನಿಗೆ? ದೇವತೆಗಳು ಘೋಷಣೆ ಮಾಡಿದ್ರು ಯಾವುದೋ ರಾಮ ಅಂತ ಅನ್ಕೊಳ್ಬೇಡಿ, ಇವನು ಇವನು ಬಲದೇವ, ಇವನು ಬಲಿಷ್ಠ, ವಾಸ್ತವಿಕವಾಗಿ ಅಂತಹ ಬಲ ಅವನಲ್ಲಿದೆ ಅಂತ ದೇವಲೋಕದಿಂದ ನಿಂತು ದೇವತೆಗಳು ಹೇಳಿದ್ದಾರೆ ಅಂದ್ರೆ ಎಂಥ ದೊಡ್ಡ ಪ್ರಶಸ್ತಿ ಇದು. ಬಲಂತು ಬಲದೇವಸ್ಯ ತದಾ ಭುವಿ ಜನಾ ವಿದುಹು ಕರ್ಮಜಂ ನಿಹತೆ ದೈತ್ಯೆ ದೇವೈರಪಿ ದುರಾಸದೆ. ಸಾಮಾನ್ಯ ಯಾವ ದೇವತೆಗಳಿಂದಲೂ ಕೂಡ ಅದನ್ನು ಮೀರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಗಣಪತಿ ಯೋಗ್ಯತೆಯಲ್ಲಿ ತುಂಬಾ ಕಡಿಮೆ. ಗಣಪತಿಯ ಅಣ್ಣ ಷಣ್ಮುಖ ವರ ಕೊಟ್ಟಿದ್ದಾನೆ ಅಂದ್ರೆ ಅಣ್ಣ ತಮ್ಮನಿಗೆ ಏನೋ ಬಹಳ ಆತ್ಮೀಯತೆ ಹತ್ತಿರ ಇದ್ದಾರೆ, ಯೋಗ್ಯತೆ ಸ್ವಲ್ಪನೇ ಇದೆ ಅಂತ ತಿಳ್ಕೊಳ್ಬಾರದು. ಗಣಪತಿ ಎಲ್ಲೋ, ಷಣ್ಮುಖ ಎಲ್ಲೋ. ಷಣ್ಮುಖ ಇಂದ್ರನಿಗೆ ಸಮಾನವಾಗಿ ಬಂದು ಕೂತ್ಕೊಳ್ತಾನೆ. ಗಣಪತಿ ಕಕ್ಷಾ ತಾರತಮ್ಯದಲ್ಲಿ ತುಂಬಾ ಕೆಳಗಿದ್ದಾನೆ. 18ನೇ ಕಕ್ಷೆಯಲ್ಲಿ ಗಣಪತಿ ಬರ್ತಾನೆ, ಇಂದ್ರ ಅವನು 8ನೇ ಕಕ್ಷೆಯಲ್ಲಿ ಬರ್ತಾನೆ. 18ಕ್ಕೂ 8ಕ್ಕೂ ಎಷ್ಟು ಗ್ಯಾಪು? 10 ಕಕ್ಷಾ ತಾರತಮ್ಯದಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಸಾಮಾನ್ಯ ದೇವತೆಗಳಿಂದ ಹೊಡಿಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರಳಂಬಾಸುರನನ್ನ. ಅಂಥ ಪ್ರಳಂಬಾಸುರನನ್ನ ಬಲರಾಮ ಹೊಡೆದು ದೇವತೆಗಳಿಂದಲೂ ಕೂಡ ಖ್ಯಾತಿ ಸಂಪನ್ನನಾದ ಅಂತ ಇದೊಂದು ಅದ್ಭುತವಾಗಿ ಆಟದ ಅಂದ್ರೆ ಏನು ಒಟ್ಟಿನಲ್ಲಿ ಕೃಷ್ಣ ಆಟ ಆಡಿಕೊಂಡು ದೈತ್ಯರನ್ನೆಲ್ಲ ಚಿಟಿಕೆ ಹೊಡೆದು ಹೊಡೆದು ಸಂಹಾರ. ಏನು ಹರಿಣಿ ಆಟ ಆಡೋಣ ಬನ್ನಿ, ಜಂಪಿಂಗ್ ಜಂಪಿಂಗ್ ಆಟ ಆಡೋಣ ಬನ್ನಿ ಅಂತ ಹೇಳಿ ಮತ್ತೆ ಮೈಲಿಗೆ ಆದ ದೈತ್ಯನ ಪಕ್ಷಕ್ಕೆ ತಾನು ಸೇರಿಕೊಳ್ಳದೆ ಅವಾಗವಾಗ ಮೈಲಿಗೆ ಆಗ್ತಾನೆ ಬಲರಾಮ. ಎಲ್ಲೋ ದುರ್ಯೋಧನ ಜೊತೆಗೆ ಸೇರಿಕೊಳ್ತಾನೆ, ಇನ್ ಯಾರ್ದೋ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಕೃಷ್ಣನ್ ಜೊತೆಗೆ ಟೂರ್ ಬಿಡ್ತಾನೆ. ಅದಕ್ಕೆ ಯಾವತ್ತು ಮೈಲಿಗೆಯವರ ಜೊತೆಗೆ ಇರಬೇಕು ಅಂತ ನನ್ನ ಮೈ ಮೇಲೆಲ್ಲ ನೀನು ಹತ್ತುವುದು ಬೇಡ, ನನ್ನ ಮೈಲಿ ಹೊತ್ಕೊಳ್ಳೋದು ಬೇಡ, ಸುಲಭ ಮಾಡ್ಕೊಳ್ಬಹುದಿತ್ತು ಕೃಷ್ಣ. ಅವನು ಪ್ರಳಂಬಾಸುರ ಬೇಡ ಅಂತ ಹೇಳಿದ್ದ, ಇಲ್ಲಪ್ಪ ನೀನು ನನ್ನ ಜೊತೆಗೆ ಆಟ ಆಡಬೇಕು ಅಂತಿದ್ರೆ ಅನಿವಾರ್ಯವಾಗಿ ಬರ್ತಿದ್ದ, ಕೃಷ್ಣ ಹೊಡೆದು ಮುಗಿಸಬಹುದಾಗಿತ್ತು. ಇರಲಿ, ಒಂದು ಬಲರಾಮನಿಗೆ ಕೀರ್ತಿ ಕೊಡಬೇಕು ಅಂತ ಒಂದು ಅಭಿಪ್ರಾಯ, ಇನ್ನೊಂದು ಮೈಲಿಗೆ ಆಗಿದ್ದಾನೆ ಅವನ ಜೊತೆಗೆ ಯುದ್ಧ ಮಾಡು. ಕೃಷ್ಣ ಇಂತ ಮಡಿವಂತಿಕೆಯನ್ನು ತುಂಬಾ ಕಡೆ ತೋರಿಸಿದ್ದಾನೆ. ಮಧ್ವಾಚಾರ್ಯ ಹೇಳ್ತಾರೆ ಏಕಲವ್ಯ ಬಂದಾಗ ಭಗವಂತ ಯುದ್ಧ ಮಾಡಲಿಲ್ಲಂತೆ. ಯಾಕೆಂದ್ರೆ ಅವನು ಮೈಲಿಗೆ ಅಸುರ, ಅವನು ಅಂತ ಪಾಪಿಗಳ ಮುಖ ನೋಡಲಾರೆ. ಎಂಥ ಪ್ರತಿಜ್ಞೆಗಳು ಕೃಷ್ಣನದ್ದು, ಪಾಪಿಗಳ ಮುಖ ಎಲ್ಲ ನೋಡು, ತುಂಬಾ ಮಡಿ ಮಾಡ್ತಾನೆ ದೇವರು, ನಾನು ನೋಡಲಾರೆ. ಏಕಲವ್ಯ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ, ಭಯಂಕರ ಯುದ್ಧ ಮಾಡ್ತಾ ಇದ್ದಾನೆ. ಅದಕ್ಕೆ ಇನ್ನೂ ರುಕ್ಮಿಣಿ ಕಲ್ಯಾಣವೇ ಆಗಿಲ್ಲ, ತನ್ನ ಹೊಟ್ಟೆಯನ್ನು ಸೀಳಿ ಮನ್ಮಥನನ್ನು ಸೃಷ್ಟಿ ಮಾಡಿ ಯುದ್ಧ ಮಾಡಿ ಬಾ ಅಂತ ಹೇಳಿ ಮನ್ಮಥನನ್ನು ಬಿಟ್ಟ ಅಲ್ಲಿ, ಅಲ್ಲಿ ಷಣ್ಮುಖನನ್ನೇ ಬಿಟ್ಟ ಅಲ್ಲಿ. ಅವನು ಮಣಿಮಂತನ ಜೊತೆಗೆಲ್ಲ ಯುದ್ಧ ಮಾಡಿದ, ಅಲ್ಲ ಏಕಲವ್ಯನ ಜೊತೆ, ಅವನು ಒಂದೇ ಬಿಡಿ, ಆ ಏಕಲವ್ಯನ ಜೊತೆಗೆಲ್ಲ ಯುದ್ಧ ಮಾಡಿದ. ಆ ಯುದ್ಧ ಮಾಡಿ ಅವನನ್ನೆಲ್ಲ ಹೊಡೆದು ಓಡಿಸಿದ ಮೇಲೆ ಪ್ರದ್ಯುಮ್ನ ಕರೆದ, ಇನ್ನೂ ಮದುವೆ ಆಗಿಲ್ಲ ಮಕ್ಕಳಾಗಿದ್ದಾರೆ ಅನ್ಕೊಂಡ್ಬಿಡ್ತಾರೆ, ಬಾ ಹೊಟ್ಟೆ ಒಳಗಡೆ ಬಾ ಅಂತ ಮತ್ತೆ ಹೊಟ್ಟೆ ಒಳಗಡೆ ಹಾಕೊಂಡು ಚಿಪ್ಪು ಹಾಕೊಂಡ ದೇವರು. ಈ ವ್ಯಾಪಾರವನ್ನ ಮಧ್ವಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮದುವೆ ಆಗೋಕ್ಕಿಂತ ಮುಂಚೆ. ಆದ್ರಿಂದ ವಾದಿರಾದ್ರೂ ಒಂದ್ ಕಡೆ ಯುಕ್ತಿಯಲ್ಲಿ ಹೇಳ್ತಾರೆ, ಮದುವೆ ಆಗೋಕ್ಕಿಂತ ಮುಂಚೆ ಮನ್ಮಥನ ಜನ್ಮ ಆಗೋಗಿದೆ, ರುಕ್ಮಿಣಿಯಿಂದ ಮಗ ಆಗಲಿಲ್ಲ. ರುಕ್ಮಿಣ್ಯ ತನಯಂ ಲೇಬೆ ಶಂಕರಂ ಆರಾಧ್ಯ, ರುದ್ರದೇವರನ್ನ ಆರಾಧನೆ ಮಾಡಿ ರುಕ್ಮಿಣಿಯಿಂದ ಮಗನನ್ನ ಪಡೆದ ಅಂತ ಹೇಳ್ತಿರಲ್ಲ, ಮದುವೆಗಿಂತ ಮುಂಚೆ ಅದೇ ಮನ್ಮಥನ ಜನ್ಮ ಆಗೋಗಿದೆ ದೇವರಿಗೆ.